ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವಾ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಪ್ರತಿ ಲಗ್ನ ಮತ್ತೆ ರಾಶಿಗಳ ಬಗ್ಗೆ ಮಾತಾಡಿದೆ ಯಾವ ರೀತಿಯ ಪ್ರಿಕಾಷನ್ ಪಡ್ಕೊಳ್ಬೇಕು ಅಥವಾ ಯಾವ ಹೆಸರು ಯಾವ ಯಾವ ರೀತಿಯ ಹೆಸರು ಅಥವಾ ಹೆಸರನ್ನ ಮೊದಲನೇ ಅಕ್ಷರ ಯಾವ ಇಂಪ್ಯಾಕ್ಟನ್ನು ಕೊಡುತ್ತೆ ಅದರ ಬಗ್ಗೆ ಮಾತಾಡಿದ್ದೆ ಇವತ್ತು ಕೂಡ ಅದರ ಬಗ್ಗೆ ಮಾತಾಡಿದ್ದೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಕೂಡ ಮಾತಾಡಿದ್ದೇನೆ ಇವತ್ತು ಕೂಡ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಅಂತ ಮಾಡಿಯೇ ಮಾಡ್ತೇನೆ ಈಗೇನು ಮಾಡೋಣ ಅದ ಸಾರಿ ವಾಸ್ತು ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದ್ಯಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಬಂದ್ಮೇಲೆ ಇವತ್ತು ವಿಶೇಷ ರೀತಿಯಲ್ಲಿ ಮೇಷ ರಾಶಿ ಮತ್ತೆ ಮೇಷ ಲಗ್ನದಿಂದ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಮಾತಾಡಿದ್ದೇನೆ ಶುಕ್ರವಾರದವರಿಗೆ ಇವತ್ತು ಮೀನ ರಾಶಿ ಮೀನ ಲಗ್ನ ಬಾಕಿ ಉಳಿದು ಬಿಟ್ಟಿದೆ ಸೊ ಇದನ್ನು ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕು ತುಂಬ ಕಷ್ಟಗಳು ದೂರ ಆಗಬೇಕು ತುಂಬಾ ಹಣ ಸಂಪಾದನೆಯನ್ನು ಮಾಡಬೇಕು ಕೆಲಸನೂ ಚೆನ್ನಾಗಿರಬೇಕು ಫ್ಯಾಮಿಲಿ ಚೆನ್ನಾಗಿರಬೇಕು ತೊ ಅದಕ್ಕೋಸ್ಕರ ಕೆಲವು ಪ್ರಿಕಾಷನ್ಸನ್ನು ಕೊಟ್ಟಿರ್ತೇನೆ ದಯವಿಟ್ಟು ಕೆಲವು ರೆಮಿಡಿಸನ್ನು ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಆಗ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿ ಸ್ಟಾರ್ಟ್ ಆಗ್ತವೆ ತುಂಬ ಚೆನ್ನಾಗಿರ್ತಾರೆ ಲೈಫನ್ನು ಎಂಜಾಯ್ ಮಾಡ್ತೇನೆ ರೈಟ್ ಓಕೆ ಇವತ್ತು ಮೀನಲಗ್ನ ಮೀನರಾಶಿ ಅವರಿಗೆ ಬಂದಬೇಡ ಮೀನಲಗ್ನ ಮೀನರಾಶಿ ನೈಸರ್ಗಿಕ ಜನ್ಮ ಕುಂಡಲಿಯ ಹನ್ನೆರಡನೇ ಮನೆ ವ್ಯಯಸ್ಥಾನ ಅಂತ ಕರಿತೇವೆ ಅದನ್ನು ಆನಂತರ ಅದನ್ನು ಅದು ವ್ಯಯಸ್ಥಾನ ತೀರ್ಥಕ್ಷೇತ್ರ ಯಾತ್ರೆ ಫಾರಿನ್ ಲ್ಯಾಂಡ್ ಬೆಡ್ರೂಮ್ ಲೈಫು ಆನಂತರ ದೂರ ಟ್ರಾವೆಲಿಂಗ್ ಮಾಡುವಂಥದ್ದು ದಾನ ಧರ್ಮ ಹಾಸ್ಪಿಟಲ್ ಆನಂತರ ನಿಮ್ಮ ಜೈಲು ವಾಸ ಐಸೋಲೇಷನ್ ಒಬ್ಬರು ಇರುವಂತ ರೈಟ್ ಅದು ಬಂದು ಮೀನರಾಶಿ ಆ ರಾಶಿನೇ ಲಗ್ನದಲ್ಲಿ ಉಂಟು ಅಂತಾದಾಗ ಲೈಫಲ್ಲಿ ಮೇಜರ್ ಆಗಿ ಮಾಡಬೇಕಾದಂತಹ ಕೆಲಸ ಏನುಂಟು ನಿಮ್ಮ ದೇಹವನ್ನು ಉಪಯೋಗಿಸಿ ಬೇರೆಯವರ ಸೇವೆಯನ್ನು ಮಾಡಲೇಬೇಕು ಅಂತ ಉಂಟು ಯಾವಾಗ ಇದೊಂದು ಈ ಒಂದು ಟೆಕ್ನಿಕನ್ನು ಯಾರೆಲ್ಲ ಮೀನರಾಶಿ ಲಗ್ನದವರು ಫಾಲೋ ಮಾಡ್ತಾರೆ ಅವ್ರು ಖಂಡಿತ ಲೈಫಲ್ಲಿ ಹಿಂತಿರುಗಿ ನೋಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ತುಂಬಾ ಮಾಡಬೇಕು ರೈಟ್ ಓಕೆ ಯಾಕಂದರೆ ನಿಮ್ಮ ನಿಮ್ಮ ಜಾತಕವನ್ನು ನೋಡಿ ನಿಮ್ಮ ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲ ಮೀನರಾಶಿ ಬಂದಿದೆ ಅಲ್ವಾ ಮೀನ ರಾಶಿ ಒಂದು ಕಡೆ ಫಾಲ್ ಸೊ ಆ ಅಲ್ಲಿ ನೀವು ದಾನವನ್ನ ಮಾಡಲೇಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ದಾನ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸೇವೆ ಮಾಡಬೇಕಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದ್ದೇ ಇರ್ತದೆ ಸೊ ಅದಕ್ಕೋಸ್ಕರ ಆ ರಾಶಿಯಲ್ಲೇ ಬಂದರೂ ಕೂಡ ನೀವು ನೀವು ವಿಶೇಷ ರೀತಿಯಲ್ಲಿ ಸೇವೆಯನ್ನ ಮಾಡಬೇಕಾಗಿರೋದು ಅತಿ ಅಗತ್ಯ ಹಾಗಾದ್ರೆ ಮೀನ ರಾಶಿ ಲಗ್ನಕ್ಕೆ ಬಂದಿರುವುದರಿಂದ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನೀವು ನಿಮ್ಮ ದೇಹವನ್ನು ಉಪಯೋಗಿಸಿ ಬೇರೆಯವರ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಯಾವತ್ತು ಮಾಡಬೇಕಾಗುತ್ತೆ ಇದನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಮೀನರಾಶಿ ಅಥವಾ ಮೀನ ಲಗ್ನದಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಶುರು ಆಗ್ತವೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಹಾಸ್ಪಿಟಲ್ಗೆ ಹೋಗಿ ಸೇವೆ ಮಾಡ್ತೀರಾ ಮನೆಯಲ್ಲಿ ಸೇವೆ ಮಾಡ್ತೀರಾ ಸಮಾಜಕ್ಕೆ ಸೇವೆ ಮಾಡ್ತೀರಾ ಒಟ್ಟಾರೆ ನೀವಲ್ಲಿ ಇರಬೇಕಾಗುತ್ತೆ ಅಲ್ವಾ ಈಗ ಯಾವಾಗಲೂ ಆಗುವುದಿಲ್ಲ ಪರವಾಗಿಲ್ಲ ತಿಂಗಳಲ್ಲಿ ಒಂದು ದಿನ ತಿಂಗಳಲ್ಲಿ ಎರಡು ದಿನ ಹೇಗೆ ಬೇಕಾದ್ರು ಕೂಡ ಯಾವುದೇ ರೂಪದಲ್ಲಿ ಕೂಡ ನೀವು ಸೇವೆ ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ಆನಂತರ ಮೀನ ಲಗ್ನ ಮತ್ತು ಮೀನ ರಾಶಿಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಖಂಡಿತವಾಗಿ ದೂರ ಆಗ್ತವೆ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಮೀನ ಮತ್ತೆ ಮೀನ ರಾಶಿಯವರು ಒಂದು ವಿಚಾರ ನೆನಪಿಟ್ಕೊಳ್ಬೇಕು ಯಾವತ್ತೂ ಕೂಡ ತುಂಬ ಲೆಕ್ಕಾಚಾರದಲ್ಲಿ ಹೋಗುವ ಹಾಗಿಲ್ಲ ಈ ಈ ರೀತಿ ಲೆಕ್ಕಾಚಾರದಲ್ಲಿ ಹೋದರೆ ಏನಾಗುತ್ತೆ ನಿಮಗೆ ಆಗಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಲೆಕ್ಕಾಚಾರ ಬೇಕಾಗಿಲ್ಲ ಎಷ್ಟು ಬೇಕೋ ಅಷ್ಟು ಪರವಾಗಿಲ್ಲ ತುಂಬ ಲೆಕ್ಕಾಚಾರ ನಾನು ಅವನಿಗೆ ಅದು ಕೊಟ್ಟೆ ನಾನು ಇದು ಮಾಡಿದೆ ಅಲ್ಲಿಗೆ ಡೊನೇಷನ್ ಕೊಟ್ಟೆ ಇಲ್ಲಿ ಸೇವೆ ಮಾಡಿದೆ ಆದರೂ ನನ್ನ ಲೆಕ್ಕ ಯಾರಿಗೂ ಇಲ್ಲ ನಾನು ಏನು ಕೂಡ ಇಲ್ಲ ನನ್ನನ್ನು ಯಾರು ಪರಿಗಣಿಸುವುದಿಲ್ಲ ಸೊ ಇದು ಮಾತು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಟ್ ನೀವು ಅದನ್ನು ಸಹಿಸ್ಕೊಳ್ಬೇಕಾಗಿದೆ ಯಾಕಂದರೆ ಅದೊಂದು ಕರ್ಮ ಅಂತ ಇರುತ್ತೆ ಆ ಕರ್ಮಕ್ಕೆ ಅನುಗುಣವಾಗಿ ನಿಮ್ಗೆ ಏನು ಕೇಳಲಿಕ್ಕೆ ಸಿಗುತ್ತೆ ಅದು ಸಿಗುತ್ತೆ ಬಟ್ ನೀವು ರೈಟ್ ವೇ ಅಲ್ಲಿದ್ದಾಗ ನಿಮಗೆ ಅದರಲ್ಲಿ ಹೆದರುವಂಥ ಅವಶ್ಯಕತೆಗಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೀವು ರೈಟ್ ವೇ ಇಲ್ಲ ನೀವು ಮೋಸ ಮಾಡ್ತಾ ಇದ್ದೀರಾ ನೀವು ಯಾರಿಗೂ ತೊಂದರೆ ಕೊಡ್ತಾ ಇದ್ದೀರಾ ಆ ಮೂಮೆಂಟಲ್ಲಿ ಆ ಮಾತುಕತೆಗಳು ಬರ್ತಾ ಉಂಟು ಅಂತಾದಾಗ ಮೇ ಬಿ ಸಮಸ್ಯೆ ಆಗ್ಬೋದಲ್ಲ ಅದು ವಿಚಾರಣೆ ಬೇರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತ ಮಾಡಬೇಕು ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ಎಲ್ಲೆಲ್ಲಿ ಮೀನರಾಶಿ ಬಂದಿದೆ ಅಲ್ಲೆಲ್ಲ ನಿಮಗೆ ಕೇಳಿಸ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವೇನು ಬೇಕಾದ್ರೂ ಮಾಡಿ ಅಲ್ಲಿ ಕೇಳಿಸ್ಕೊಳ್ಬೇಕಾಗುತ್ತೆ ನೀವು ಈ ರೀತಿಯಾಗಿ ಮಾಡ್ತೀರಾ ನಾನು ಈ ರೀತಿಯಾಗಿ ನೋಡಿ ಆ ಮೀನರಾಶಿಗೆ ನಾಲ್ಕನೇ ಮನೆಯಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಮೀನರಾಶಿ ನಾಲ್ಕನೇ ನಿಮ್ಮ ಜಾತಕ ನೋಡ್ಲಿಕ್ಕೆ ಗೊತ್ತಿದ್ರೆ ನೋಡ್ಕೊಳ್ಳಿ ನಿಮ್ಮ ಲಗ್ನ ಯಾವುದು ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಮೀನರಾಶಿ ಯಾರಿಗೆ ಬಂದಿರ್ತದೆ ಧನುರ್ ಲಗ್ನ ಧನು ರಾಶಿ ಅವರಿಗೆ ನಾಲ್ಕನೇ ಮನೆಯಲ್ಲಿ ಮೀನರಾಶಿ ಬಂದಿರ್ತದೆ ಹಾಗಾದ್ರೆ ಅಲ್ಲಿ ಏನಾಗುತ್ತೆ ನಿಮ್ಮ ಮನೋಸ್ಥಿತಿ ಹೇಗಿರ್ತದೆ ನಾನು ಮನೆಗೆ ಬೇಕಾದಷ್ಟು ಮಾಡಿದೆ ತಾಯಿಗೆ ಬೇಕಾದಷ್ಟು ಸೇವೆ ಮಾಡಿದೆ ನಾನು ಎಲ್ಲ ಮಾಡಿದೆ ಆದ್ರೂ ಕೂಡ ನನಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಯಾರಿಗೂ ನನ್ನ ಪರಿಣಾಮ ಜಯನ ಹಾಗೆ ಮಾಡ್ತಾರೆ ಯಾರಿಗೂ ಕೂಡ ನಾನು ಬೇಕಾಗಿತ್ತು ಈ ರೀತಿಯಾದಂಥ ಮಾತುಕತೆಗಳು ಬರಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಕೇಳಿಸ್ಕೊಳ್ಬೇಕು ಕೂಡ ನೀವು ಅದನ್ನು ಕೇಳಿಸ್ಕೊಳ್ತೀರಿ ಕೂಡ ಇರಿಟೇಷನ್ ಆಗುತ್ತೆ ಕೂಡ ಬಟ್ ಆದರೂ ನೀವು ಆ ಪಾಟಲ್ಲಿ ನೀವು ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ಮೀನರಾಶಿ ಮೀನ ಲಗ್ನದವರು ಅದು ಪಾಠ ಲಗ್ನಕ್ಕೇನೆ ಇರುವುದರಿಂದ ಡೆಫಿನೆಟ್ ಆಗಿ ನೀವೇನು ಮಾಡಬೇಕಾಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ದೇಹವನ್ನು ಉಪಯೋಗ ಮಾಡಿಕೊಂಡು ಬೇರೆಯವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದಾಗ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೀನರಾಶಿ ಮೀನ ಲಗ್ನದಿಂದ ಅದೇನು ಸಮಸ್ಯೆ ಬರಬೇಕು ವಿಶೇಷ ಸಮಸ್ಯೆ ಏನು ಬಂದಿರ್ತದೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಎಲ್ಲೂ ಬರಬೇಕು ಅದು ಬರುವುದಿಲ್ಲ ಆವಾಗ ಮ್ಯಾರಿಡ್ ಲೈಫ್ ಸಮೇತ ನಿಮ್ಮದು ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಬಂದು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ನಾನು ಶ್ರುತಿಕಾ ಮಾತ್ ಉಡುಪಿಯಿಂದ ಮಾತಾಡೋದು ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗಳ ಬಗ್ಗೆ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ವಿದಿಶಾ ವಿದಿಶಾ ಅವರ ಹೆಸರು ವಿದಿಶಾ

ಅದು ಮಾಮೂಲಿ ಅಂತ ಅನಿಸುದಿಲ್ವಾ ನಾನು ಹೇಳ್ತೀನಿ ಅವ್ರಿಗೆ ಅವ್ರಿಗೆ ಹೊಟ್ಟೆ ಸಮಸ್ಯೆ ಬರುತ್ತೆ ಅಂತ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮತಾ ಆಯ್ತಾ ಅದಕ್ಕೋಸ್ಕರ ಪರಿಹಾರ ಹೇಳ್ತೀನಮ್ಮ ಮಾಡ್ಕೊಳ್ಳಿ ಮತ್ತೆ ಶೀತ ಕಫ ಅಂತಾದಾಗ ಸ್ವಲ್ಪ ಅವ್ರನ್ನ ವಾರ್ಮ್ ಅವರಿಗೆ ಸ್ವಲ್ಪ ಶೀತ ತಂಡಿ ಆಗಬಾರ್ದು ಅಂಥದ್ದು ನೀರು ಕೂಡ ಕೊಡಬೇಡಿ ಅವರಿಗೆ ಐಸ್ ಕ್ರೀಮ್ ವೀಸ್ ಕ್ರೀಮ್ ಎಲ್ಲ ದೂರ ಇಟ್ಟು ಬಿಡಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಚಂದ್ರದೇಶ ನಡೀತಾ ಉಂಟು ಅದು ಸೀತ ಕಫದ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ಅದು ವಿಷಯ ಬೇರೆ ಬಟ್ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಈ ಜಾತಕದಲ್ಲಿ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮತ್ತೆ ಮಗು ಮಗು ಒಂದನ್ನೇ ಬಿಟ್ಟು ಎಲ್ಲಿ ಕೂಡ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ ಮಗುವನ್ನು ಜೊತೆಗೆ ಕರ್ಕೊಂಡು ಹೋಗಿ ಎಲ್ಲೇ ರೂಮಲ್ಲಿ ಇದು ಕೂಡ ನೀವಲ್ಲಿ ಇರಲೇಬೇಕಾಗುತ್ತೆ ಇಲ್ಲಾಂದರೆ ಮಗು ಕೆಳಗೆ ಬೀಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಅರ್ಥ ಮಾಡ್ಕೊಳ್ಳಿ ಕೆಳಗೆ ಬಿದ್ದು ಏಟ್ ಮಾಡ್ಕೊಳ್ಳುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅಥವಾ ಏನು ಮಾಡಬೇಕು ಪ್ರತಿದಿನ ತೊಗರ್ಬೇಡಿ ನಿವಳಿಸಿ ಒಂದು ಹಿಡಿ ತೊಗರು ಬೆಳೆ ಇಟ್ಕೊಂಡು ಇಡೀ ಬಾಡಿಗೆ ಏಳು ಸುತ್ತ ನಿವಾರಿಸಿ ಅದನ್ನು ಹರಿವ ನೀರಲ್ಲಿ ಬಿಡಿ ಅಥವಾ ದೂರ ಬಿಸಾಡಿಮ ಅಥವಾ ಹಕ್ಕಿಗಳಿಗೆ ಹಾಕಿ ಇದನ್ನ ನಲವತ್ತೆಂಟು ದಿನಗಳ ಕಾಲ ಮಾಡಿಕೊಂಡಾಗ ಮೇ ಬಿ ಮಗುವಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಅದು ದೂರ ಆಗ್ಲಿಕ್ಕೆ ಸ್ಟಾರ್ಟ್ ತುಂಬಾ ಚೆನ್ನಾಗಿರ್ತದೆ ಬಟ್ ಪ್ರಿಕಾಷನ್ ಕೊಡ್ತೀನಿ ನಮ್ಮ ಏನ್ ಗೊತ್ತಾ ಯಾವುದೇ ಕಾರಣಕ್ಕೂ ಈ ಮಗುವಿಗೆ ಹೊರಗಿನಿಂದ ಇಂತಹ ತಿಂಡಿಗಳು ಸಿಗ್ತವೆ ಅದನ್ನು ತೋರಿಸಲೇಬೇಡಿ ಮಾ ಓಕೆನಾ ಯಾವುದೇ ಕಾರಣ ಕೂಡ ಮನೆಯ ತಿಂಡಿನೇ ತಿನ್ಸಿಮ್ ಅದಕ್ಕೆ ಏನೇ ಮಾಡಿದ್ರು ಕೂಡ ಮನೆಯದ್ದೇ ಇದೇ ಮನೆಯಲ್ಲೇ ಇರುವಂತದ್ದು ಇದೇ ಇದನ್ನೇ ತಿನ್ಬೇಕಷ್ಟೇ ಹೊರಗಿನದ್ದು ಏನಾದ್ರೂ ನೀವು ಆ ಚಿಪ್ಸ್ ಪ್ಯಾಕೆಟ್ ಐಟಮ್ಸ್ ಆನಂತರ ಈ ಮ್ಯಾಗಿ ತೋರಿಸಿದ್ರೆ ಈ ಜಾತಕ ಹೆಲ್ತ್ ರಿಲೇಟೆಡ್ ಕ್ರೋನಿಕ್ ಡಿಸೀಸ್ ಗೆ ಒಳಗಾಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಕ್ಯಾಪ್ ತಗೊಳ್ಳಿ ತಾಯಿ ಓಕೆನಾ ಎಸ್ ಅಮ್ಮ ಗೊದಾಯ್ತು ಅಲ್ವಾ ಇವತ್ತು ಮಕ್ಕಳಿಗೆ ಏನು ಗೊತ್ತಾ ಮಕ್ಕಳಿಗೆ ಇದೆಲ್ಲ ಆ್ಯಕ್ಚುಲಿ ತೋರಿಸಿ ಇದು ಐದನೇ ಮನೆ ಅಫ್ಲಿಕ್ಷನ್ ಈ ಜಾತಕ ಐದನೇ ಮನೆ ಅಫ್ಲಿಕ್ಷನ್ನಲ್ಲಿ ಉಂಟು ಕ್ರೋನಿಕ್ ಡಿಸೀಸ್ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಇಂಡಿಕೇಷನ್ ನೀವೇನಾದರೂ ಹೊರಗಿನಂದು ತಿನ್ನಿಸಿ ತೋರಿಸಿಬಿಟ್ರಿ ಈಗ ಅಲ್ವಾ ಏನು ಚಿಪ್ಸ್ ಕೊಟ್ಟ್ರಿ ಚಾಕ್ಲೇಟ್ ಕೊಟ್ಟ್ರಿ ಚಾಕ್ಲೇಟ್ ಓಕೆ ಚಿಪ್ಸ್ ಕೊಟ್ಟ್ರಿ ಆನಂತರ ಈ ಮ್ಯಾಗಿ ಎಲ್ಲ ಕೊಟ್ಟರೆ ನಿಜವಾಗಿಯೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇವತ್ತೆಲ್ಲ ಬಹಳ ತಾಯಂದಿರು ಇದರ ಬಗ್ಗೆನೇ ಬಹಳ ಪರಿತಾಪ ಪಡ್ತಾ ಇರ್ತಾರೆ ಅವ್ರು ಮಕ್ಕಳೆಲ್ಲರೂ ಕೂಡ ಹೊರಗಿನ ತಿಂಡಿಯೇ ಕೇಳ್ತಾರೆ ಪಿಜ್ಜಾ ಕೊಡಿಸಿ ಬರ್ಗರ್ ಕೊಡಿಸಿ ಆನಂತರ ಪ್ಯಾಕೆಟ್ ಐಟಮ್ ಕೊಡಿಸಿ ಅನ್ ಪಿ ಆನಂತರ ನೂಡಲ್ಸ್ ಬೇಕು ಅವ್ರಿಗೆ ಹೋಗುವಾಗ ಶಾಲೆಗೆ ಹೋಗುವಾಗ ಅಥವಾ ಇದು ಎಲ್ಲ ದೊಡ್ಡ ಮಟ್ಟಿಗೆ ಸಮಸ್ಯೆ ಉಂಟು ಎಲ್ಲಾ ಮನೆಯಲ್ಲಿ ಕೂಡ ಅದಕ್ಕೋಸ್ಕರ ನಾನು ಹೇಳ್ತೀನಿ ನ್ಯೂ ಬಾರ್ನ್ ಪೀಪಲ್ಸ್ ಅಥವಾ ನ್ಯೂ ಬಾರ್ನ್ ಮಕ್ಳು ಯಾರಿದ್ದಾರೆ ದಯವಿಟ್ಟು ನಾನು ಹೇಳ್ತೀನಿ ಅವರಿಗೆ ಹೊರಗಿನದ್ದು ಇಂಥದ್ದು ಉಂಟು ಅಂತ ತೋರಿಸಲೇಬೇಡಿ ನೀವು ರೈಟಾ ಓಕೆನಾ ಅವ್ರಿಗೆ ಅಭ್ಯಾಸ ಆಗಲಿ ಒಂದು ಐದು ವರ್ಷ ಹತ್ತು ವರ್ಷದ ನಂತರ ಏನಾದರೂ ಬೇಕಾದ್ರೆ ಆಗಲಿ ಅಲ್ಲಿವರಿಗೆ ಮನೆ ಊಟನೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಅವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಬನ್ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಸಮೇತ ದೂರ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆ ಗೋದಾಯ್ತು ಅಂತ ಇಟ್ಕೊಳ್ತೀನಿ ಹಾಗಾದ್ರೆ ಮೀನ ಲಗ್ನದವರ ವಿಷಯದಲ್ಲಿ ನೋಡ್ಕೊಳ್ಬೇಕು ಇವರಿಗೆ ಮೇಜರ್ ಪ್ರಾಬ್ಲಮ್ ಏನು ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ತುಂಬಾ ಲೆಕ್ಕಾಚಾರದಲ್ಲೆಲ್ಲ ಹೋಗುವ ಹಾಗಿಲ್ಲ ಅಲ್ಲಿ ಅಷ್ಟು ಕೊಟ್ಟು ಇಷ್ಟು ಕೊಟ್ಟೆ ಅವ್ರಿಗೆ ಅಷ್ಟು ಕೊಟ್ಟೆ ಸೊ ಇದೆಲ್ಲ ಬೇಕಾಗಿಲ್ಲ ಏನಾಗುತ್ತೋ ಆಗುತ್ತೆ ಒಂದು ಲಕ್ಸುರಿ ಜೀವನ ಅನುಭವಿಸಲ್ವಾ ನೋಡಿ ನೀವು ದಾನ ಧರ್ಮ ಮಾಡೋದರಿಂದ ಅಥವಾ ಯಾವುದೋ ಸೇವೆಯನ್ನು ಮಾಡಿದ್ರೆ ಅದರಲ್ಲಿ ಒಂದು ಅದರಲ್ಲೊಂದು ವಿಶೇಷತೆ ಉಂಟು ಏನಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಗಳೆ ನಮಸ್ತೆ ಗುರುಗಳೆ ನನ್ನ ಹೆಸರು ಅವಿನಾಶ್ ಅಂತ ಹೇಳಿ ಓಕೆ ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಎಲ್ಲಿಂದ ಮಾತಾಡೋದು ಸರ್ ತಾವು

ವೆರಿ ಗುಡ್ ಅವಿನಾಶ್ ಅಂತ ಹೆಸರು ಏನಪ್ಪ ಅವಿನಾಶ್ ಅಂತ ಹೆಸರು ಈ ಜಾತಕದ ಪ್ರಕಾರ ತುಂಬಾ ಚೆನ್ನಾಗಿದೆ ಅಲ್ವಾ ಒಳ್ಳೆ ಕೆಲಸದಲ್ಲಿ ಹೋಗ್ತಿರಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದೆ ನಮ್ಮಲ್ಲಿರುವ ಅಹಮ ಏನ್ ಮಾಡುತ್ತೆ ನಮಗೆ ಯಾವ್ದು ಕೂಡ ಬ್ಯಾಡ್ ಅನ್ಸ್ಬಿಡ್ತದೆ ರೈಟ್ ತಾನೆ ಓಕೆನಾ ಆ ಮಟ್ಟದ ಹುಡುಗಿಯೇ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿರ ಆ ಮಟ್ಟದಲ್ಲಿರ್ಬೇಕು ಅದು ಆಗಿರ್ಬೇಕು ನನ್ನ ಸ್ಟೇಟಸ್ಗೆ ಚೆನ್ನಾಗಿರ್ಬೇಕು ಆ ರೀತಿ ಎಲ್ಲ ಹುಡುಕಿದಾಗ ಎಲ್ಲಿ ಸರ್ ಇದು ಮದುವೆ ಅಲ್ವಾ ಅಥವಾ ಮದುವೆ ಡಿಲೇ ಅಂತ ಉಂಟು ಮೂವತ್ತ ನಾಲ್ಕಕ್ಕೆ ಮದುವೆ ಅಂತ ಇಂಡಿಕೇಶನ್ ಉಂಟು ಸರ್ ಅವಿನಾಶ್ ಅವರು ಏನ್ ಮಾಡ್ಲಿ ಈಗ ಹ್ಮ್ ಪರಿಹಾರ ಹೇಳೋದಕ್ಕೂ ಏನ್ ಮಾಡ್ಲಿ ಪರಿಹಾರ ಏನಿಲ್ಲ ನಾನು ಹೇಳ್ತೀನಿ ಕಾಂಪ್ರಮೈಸ್ ಬೇಕು ಅಂತ ಇಲ್ಲ ಎಲ್ಲಾ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡ್ ಏನೇ ಪ್ರಯತ್ನ ಹಾಕಿದ್ರೆ ಯಾಕೋ ಮದುವೆ ಆಗ್ತಿಲ್ಲ ಗುರುಗಳೇ ಇಲ್ಲ ಅದು ತೊಂದರೆ ಅಂತ ನಾನು ಎಣಿಸೋದಿಲ್ಲ ಬಟ್ ತರ್ಟಿ ಫೋರ್ಗೆ ಮದುವೆ ಅಂತ ಉಂಟು ಮೂವತ್ತೆರಡರಲ್ಲಿ ಕೂಡ ಕಷ್ಟ ಮೂವತ್ತ ನಾಲ್ಕು ಬಂದಾಗ ಮೇ ಬಿ ಮ್ಯಾರೇಜ್ ಆಗುತ್ತೆ ಪರವಾಗಿಲ್ಲ ಸ್ವಲ್ಪ ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿಕೊಳ್ಕೆ ಪ್ರಯತ್ನ ಮಾಡಿ ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಲೆಕ್ಕದಲ್ಲಿ ಕೊಡಬಲ್ಲದು ಜಾತಕದಲ್ಲಿ ಶನಿ ದಶೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಶನಿಯಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಪರವಾಗಿಲ್ಲ ಶನಿ ಇದ್ದಾನೆ ಸೂರ್ಯನ ನಕ್ಷತ್ರ ಹಾಗಾದರೆ ಬರುವಂಥ ಹುಡುಗಿಯಾಗಿರ್ತಾಳೆ ರಫ್ ಆ್ಯಂಡ್ ಟಫ್ ಆಗಿರ್ತಾಳೆ ಆ ಲೆವೆಲಲ್ಲೇ ಇರ್ತಾಳೆ ಅಂತ ಹುಡುಗಿಯೇ ಮ್ಯಾರೇಜ್ ಆಗಬೇಕಂತ ಒಂದು ಇಂಡಿಕೇಷನ್ ಇದೆ ಅಥವಾ ನೀವು ಮ್ಯಾರೇಜ್ ಆದ ನಂತರ ಅವ್ರು ಆ ಲೆವೆಲ್ಗೆ ಹೋಗಿ ಹೋಗ್ತಾರೆ ಬಟ್ ತುಂಬಾ ಆಗಿರ್ತಾರೆ ಜಗಳ ಗಂಟಿ ಬಂದೇ ಬರ್ತಾರೆ ಅಥವಾ ಪರವಾಗಿಲ್ಲ ಿಲ್ಲ ಬಟ್ ನೀವು ಪ್ರಯತ್ನ ಮಾಡಿ ನಿಮ್ಮ ಮನೆ ದಕ್ಷಿಣದ ಭಾಗದಿಂದ ಪ್ರಯತ್ನ ಮಾಡಿ ಸರ್ ದಕ್ಷಿಣದ ಭಾಗ ಮತ್ತೆ ಪೂರ್ವದ ಭಾಗ ಅಗ್ನಿ ತತ್ವದ ರಾಶಿಗಳು ಅಲ್ವಾ ಪೂರ್ವ ಮತ್ತೆ ದಕ್ಷಿಣದ ಭಾಗದಿಂದ ಪ್ರಯತ್ನ ಮಾಡಿ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಶನಿ ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಈಗ ಶನಿ ದೇಶ ಮುಂದೆ ಹೋಗ್ತಾ 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 ಏನಾಗುತ್ತೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟು ಹೋಗ್ತಾನೆ ಅಂತ ಒಂದೊಂದು ಇಂಡಿಕೇಶನ್ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಡಿಸ್ಟರ್ಬೆನ್ಸ್ ಉಂಟು ಸರ್ ಓಕೆನಾ ಒಮ್ಮೆ ವಾಸ್ತು ಪ್ರಕಾರ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ಬಹುದು ನಿಮಗೆ ಮನೆ ಯಾಕಂದ್ರೆ ಈ ಜಾತೆಯಲ್ಲಿ ಚಂದ್ರ ಡಿಸ್ಟರ್ಬೆನ್ಸ್ ಇದ್ದಾನೆ ಶನಿಗೆ ಹತ್ತಿರದಲ್ಲಿ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಅಂತೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಜಾಸ್ತಿ ಇರ್ತಾ ಇದೆ ತಾಯಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ತಂದೆ ಈವನ್ ತಂದೆ ಸಮೇತ ಸಮಸ್ಯೆ ಅನ್ನ ಒಂದು ಇಂಡಿಕೇಶನ್ ಉಂಟು ಸರ್ ಮನೆಯಲ್ಲಿ ಯಾವಾಗಲೂ ಜಗಳಗಳು ನಡೀತಾನೆ ಇರ್ತವೆ ಯಾವುದೋ ಒಂದು ಯಾವುದೋ ಒಂದು ಹಳೆಯ ವಿಚಾರವನ್ನು ಇಟ್ಕೊಂಡು ಮನೆಯಲ್ಲಿ ಚರ್ಚೆ ನಡೆಯುತ್ತೆ ಅಂತ ಇಂಡಿಕೇಶನ್ ಉಂಟು ರೈಟ್ ಅದು ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ ಒಮ್ಮೆ ಮನೆಯನ್ನು ಯಾರಾದ್ರೂ ಒಂದು ವಾಸ್ತು ತುಂಬಾ ಒಳ್ಳೆ ವಾಸ್ತುಜ್ಞ ಯಾರಾದ್ರೆ ದಯವಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಆ ವಾಸ್ತು ಪ್ರಿಪೇರ್ ಮಾಡಿಸಿ ಖಂಡಿತ ನಿಮ್ಮ ಮದುವೆ ಆಗುತ್ತೆ ಸರ್ ಒಳ್ಳೆ ಜಾತಕ ಪರಿಹಾರ ಬೇಕಾಗಿಲ್ಲ ಬಟ್ ನಿಮ್ಗೆ ಸನ್ನಿಧೇಶ ನೀಡಿದ ನೀವೇನ್ ಮಾಡ್ಬೇಕಾಗುತ್ತೆ ಆದಷ್ಟು ಆ ಯಾರಿಗಾದ್ರು ನಿಮ್ಮ ಕೈಯಿಂದ ದಾನ ಮಾಡಿ ಅಥವಾ ನಿಮ್ಮ ಸ್ಯಾಲರಿಯಿಂದ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನ ದಾನ ಮಾಡಿ ಬಡದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ಬೇಕಾದ್ರೆ ನೀವೇನ್ ಮಾಡಿ ಅಂದ್ರೆ ಪ್ರತಿ ಒಂದು ಕಪ್ಪು ಉದ್ದು ಅಂತ ಬರುತ್ತೆ ಕಪ್ಪು ಉದ್ದು ಗೊತ್ತಾ ಸರ್ ನಿಮ್ಗೆ ಕಪ್ಪು ಉದ್ದು ಕಪ್ಪು ಉದ್ದು ಅದನ್ನ ತಂದು ಪ್ರತಿದಿನ ನಿವಾಳಿಸ್ ಸರ್ ಅದರಿಂದ ಒಂದು ಹಿಡಿ ಉಪ್ಪು ಒಂದು ಹಿಡಿ ಕಪ್ಪು ಉದ್ದಿನಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸ್ ತೆಗೆದು ಅದನ್ನ ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಪ್ರತಿ ಪ್ರತಿದಿನ ಎರಡು ಬಾರಿ ಮಾಡ್ಕೊಳ್ಳಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಾಡ್ಕೊಳ್ಳಿ ಸರ್ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗ್ಲಿ ಸರ್ ರೈತ ಎಸ್ ಸರ್ ಓಕೆ ತೋ ಬಂದ್ಬೇಡ ಓಕೆ ಅದು ಗೊತ್ತಾಯ್ತು ಈಗ ಅಥವಾ ಲಗ್ನ ಮೀನ ರಾಶಿಯವರಿಗೆ ಅಲ್ವ ಅದಕ್ಕೋಸ್ಕರ ನೋಡಿ ಮೀ ನೋಡಿ ನಿಮ್ಗೆ ಹೇಳ್ತೀನಿ ನಾನು ಯಾವಾಗ ನೀವೊಂದು ದಾನ ಮಾಡ್ತೀರಾ ಯಾರಿಗೂ ಹೆಲ್ಪ್ ಮಾಡ್ತೀರಾ ದಾನ ಅದು ದಾನ ಹೇಗೆ ಮಾಡಬೇಕಂದ್ರೆ ಅದು ಗೊತ್ತಾಗಬಾರ್ದು ಯಾರಿಗೂ ಕೂಡ ರೈಟ್ ಆ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಅದು ಅದರಲ್ಲಿ ಏನೋ ಅಲ್ಲ ಒಂದು ಅಲ್ಲಿ ಒಂದು ಬಾಳೆಹಣ್ಣು ದಾನ ಮಾಡಿದಿರಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿಬಿಟ್ರಿ ತೊ ಅದೆಲ್ಲ ಮಾಡೋದಲ್ಲ ಗೊತ್ತೇ ಆಗಬಾರ್ದು ಅದಲ್ಲ ದಾನ ಶೂರ ಕಾರಣನಂತೆ ಫೋರ್ಸ್ ಕೊಡಲಿಕ್ಕಿಲ್ಲ ದಾನ ಮಾಡಬೇಕು ಸುಮ್ಮನೆ ಆಗ ಯಾರು ಯಾವ ರಿಸಲ್ಟ್ ಬರುತ್ತೆ ಗೊತ್ತಾ ದಾನ ಮಾಡುವಂಥ ರಾಶಿ ಬಂದು ಮೀನರಾಶಿ ಓಕೆನಾ ಮೀನರಾಶಿ ದಾನ ಮಾಡುವಂಥ ರಾಶಿ ಮೀನ ರಾಶಿಗೆ ಸಂಬಂಧಪಟ್ಟರೆ ನೀವು ದಾನ ಮಾಡ್ತೀರ ಅದು ಎಲ್ಲೇ ಇದ್ರು ಓಕೆ ನೀವು ದಾನ ಮಾಡ್ತೀರಾ ಹೆಲ್ಪ್ ಮಾಡ್ತೀರಾ ಸಹಾಯ ಮಾಡ್ತೀರಾ ಸೇವೆ ಮಾಡ್ತೀರಾ ನೀವು ಏನು ಬೇಕಾದರೂ ಮಾಡಿ ಅದನ್ನ ಮಾಡಿಯೇ ಮಾಡ್ತೀರಾ ಓಕೆನಾ ಬಟ್ ಇದನ್ನ ಆಗ ಯಾವ ರಿಸಲ್ಟ್ ಬರುತ್ತೆ ಗೊತ್ತಾ ಮೀನ ರಾಶಿಗೆ ಶುಕ್ರನಿಂದ ಉಚ್ಚ ಫಲ ಇದೆ ಮೀನ ರಾಶಿಗೆ ಶುಕ್ರನಿಂದ ಉಚ್ಚ ಫಲ ಈಗ ಶುಕ್ರ ಎಲ್ಲಿದ್ದಾನಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಆಗ ನಿಮ್ಗೆ ಅಲ್ಲಿ ಲೆವೆಲ್ಗೆ ಹೋಗಲಿಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಅದಕ್ಕೋಸ್ಕರ ದಾನ ಧರ್ಮ ಮಾಡುವಂತದ್ದೇನು ಅದು ಒಳ್ಳೆಯ ವಿಚಾರ ಪರವಾಗಿಲ್ಲ ಬಟ್ ನೀವೇನ್ ಮಾಡಬೇಕಾಗುತ್ತೆ ಆದಷ್ಟು ಅದನ್ನ ಗುಪ್ತ ರೀತಿಯಲ್ಲಿ ದಾನ ಮಾಡಿದಾಗ ಯಾರಿಗೂ ಗೊತ್ತಾಗ್ಬಾರ್ದು ನೀವೇನ್ ಮಾಡ್ತಾ ಇದ್ರ ಸೊ ಯಾವಾಗ ಇದನ್ನ ನೀವು ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಅನುಭವಿಸಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ಯಾರು ಬೇಕಾದ್ರೂ ಮಾಡಿ ನೋಡಬಹುದು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಸೊ ಅದಕ್ಕೋಸ್ಕರ ಮೀನರಾಶಿ ಲಗ್ನದವರಿಗೆ ಹೆಚ್ಚಾಗಿ ಮ್ಯಾರಿಡ್ ಲೈಫೇ ಡಿಸ್ಟರ್ಬೆನ್ಸ್ಗೆ ಬರುವುದರಿಂದ ಅದರಲ್ಲಿ ಅದು ನೋಡಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಸಪ್ತಮದಲ್ಲಿರುವ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿ ಏನು ಮಾಡಿದೆ ಡಿಸ್ಪ್ಯೂಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಬಂದವರ ಜೊತೆ ಏನಾಗುತ್ತೆ ಲೆಕ್ಕಾಚಾರದಲ್ಲಿ ಜಗಳ ಕ್ರಿಯೇಟ್ ಆಗುತ್ತೆ ಬಂದವರು ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ ಬಂದವರು ಬಹಳ ಲೆಕ್ಕಾಚಾರನ ಇರ್ತಾರೆ ನೀವು ಕೂಡ ಲೆಕ್ಕಾಚಾರ ಅವರು ಕೂಡ ಲೆಕ್ಕಾಚಾರ ಅಥವಾ ಏನಾಯಿತು ಡಿಶುಮ್ ಡಿಶು ಸ್ಟಾರ್ಟ್ ಆಯ್ತು ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಮ್ಯಾರಿಡ್ ಲೈಫ್ ಒಮ್ಮೆ ಕಟ್ ಆಗಬಹುದು ಅಥವಾ ಮ್ಯಾರಿಡ್ ಲೈಫ್ ಬೇರೆ ಆಗಬಹುದು ಅಥವಾ ಮ್ಯಾರಿಡ್ ಲೈಫಲ್ಲಿ ವಿಚ್ಛೇದನ ಸಿಗಬಹುದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಾನು ಅದೆಷ್ಟು ಜಾತಗಳನ್ನ ಮೀನರಾಶಿ ಲಗ್ನದ ಜಾತಗಳನ್ನು ಚೆಕ್ ಮಾಡಿದ್ದೇನೆ ಅದರಲ್ಲಿ ಹೆಚ್ಚಿನ ಕಂಡು ಬಂದದ್ದೇ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಕೆಲವರೆಲ್ಲ ಎರಡು ಮದುವೆ ಆಗಿರುವಂತದ್ದು ಮೂರು ಮದುವೆ ಆಗಿರುವ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗಿ ಮದುವೆ ಆಗಿರುವಂಥದ್ದು ಇಂಥದ್ದೆಲ್ಲ ಪರಿಸ್ಥಿತಿಯನ್ನು ಎದುರಿಸಿದ ನಾನಂತೂ ನೋಡಿದ್ದೇನೆ ಅದರ ಜೊತೆಗೆ ಮೀನರಾಶಿ ಲಗ್ನದವರಿಗೆ ಸಿಗುವಂತಹ ವ್ಯಕ್ತಿ ಯಾರು ಇರ್ತಾರೆ ಅಥವಾ ಹುಡುಗಿ ಅಥವಾ ಹುಡುಗಿ ಇರ್ತಾರೆ ಅವರು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸುವಂತಹ ಹುಡುಗಿ ಹುಡುಗಿಯ ಸಿಗ್ತಾರೆ ಅದು ಪರವಾಗಿಲ್ಲ ಅಂತ ಬಟ್ ಬಟ್ ನೀವು ಸಮಸ್ಯೆ ಖಂಡಿತ ಅಲ್ಲ ಓಕೆ ಸೇವೆ ಮಾಡಿ ಮಾಡ್ಕೊಳ್ಬಹುದು ನಿಮ್ಮ ಸೇವೆ ಪಾರ್ಟ್ನರ್ಲೇಬೇಕು ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಈ ಜಾತಕ ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಕ್ಕೆ ಶುರುವಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಲ್ಲಿಗೆ ಕ್ರಿಯೇಟ್ ಆಗುತ್ತೆ ಗೊತ್ತಾಯದೊಂದು ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುತ್ತೆ ನಿಮಗೆ ರೈಟ್ ಓಕೆನಾ ಇನ್ನು ರಾಶಿ ಮೀನ ಲಗ್ನೋದರು ವಿಶೇಷ ರೀತಿ ವಿದೇಶ ಪ್ರಯಾಣ ಮಾಡುದು ವಿದೇಶದಲ್ಲಿ ಹೋಗಿ ನೆಲೆಸುದು ದೇಶದಲ್ಲಿ ಆ ವಿದೇಶದ ಅಲ್ಲಿ ಅಲ್ಲಿ ಅಲ್ಲಿಯ ಅಲ್ಲಿಯ ಒಂದು ನೀವು ಆ ಫಿಕ್ಸ್ ಆಗಲಿಕ್ಕೆ ಅಲ್ಲಿನೇ ಪ್ರಯತ್ನ ಮಾಡುವಂಥದ್ದು ಅಲ್ವಾ ಅಥವಾ ಇದೆಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಪ್ರಯತ್ನ ಮಾಡಿ ನೋಡ್ಬೋದು ಅಲ್ವಾ ನೀವು ದೂರ ಹೋದ ಎಷ್ಟು ದೂರ ಹೋಗ್ತೀರಾ ಅಷ್ಟು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಅಂತ ಇರುತ್ತೆ ಪರವಾಗಿಲ್ಲ ಓಕೆನಾ ಮಾಡಬೇಕು ಹಾಗಾದರೆ ಲೆಕ್ಕಾಚಾರ ತುಂಬ ಮಾಡಲಿಕ್ಕಿಲ್ಲ ದಾನ ಧರ್ಮದಲ್ಲಿ ಬಹಳ ಮಗ್ನರಾಗಿರಿ ಅಥವಾ ನಿಮ್ಮ ದೇಹವನ್ನು ಉಪಯೋಗ ಮಾಡಿ ಯಾರಿಗಾದರೂ ನಿಮ್ಮಿಂದ ಸೇವೆಯನ್ನು ಕೊಡಲಿಕ್ಕೆ ಆಗುತ್ತಾ ನೋಡಿ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ಯಥ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತೀರಂಥ ಒಂದು ಇಂಡಿಕೇಶನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ರೈಟ್ ತಾನೆ ಓಕೆನಾ ಈಗ ನೋಡಿ ಈಗ ಮೀನರಾಶಿ ಮೀನ ಲಗ್ನದವ್ರಿಗೆ ಏನಾಗುತ್ತೆ ಗುರು ಮಹಾರಾಜ ಲಗ್ನದಲ್ಲಿ ಬಂದಿದ್ದಾನೆ ಅಲ್ವಾ ಮೀನರಾಶಿಯಲ್ಲಿ ಗುರು ಮಹಾರಾಜ ಈಗ ಆತ ಟ್ರಾವೆಲಿಂಗ್ ಮಾಡ್ತಾ ಇದ್ದಾನೆ ಆತ ಗೋಚರದಲ್ಲಿ ಅಲ್ಲಿಂದ ಸಂಚಾರ ಮಾಡ್ತಾ ಇದ್ದಾನೆ ಆತ ಎಲ್ಲಿ ಹೋಗ್ತಾ ಇದ್ದಾನೆ ರಾಹುವಿನ ಬಳಿಗೆ ಹೋಗ್ತಾ ಇದ್ದಾನೆ ರೈಟ್ ತಾನೆ ಓಕೆನಾ ರಾಹುವಿನ ಬಳಿಗೆ ಹೋಗುವಾಗ ಏನಾಗುತ್ತೆ ಒಂದು ಕಡೆ ಈಗ ಒಂದು ತಂದೆಯ ವಿಚಾರ ಹೈಯರ್ ಎಜುಕೇಶನ್ ವಿಚಾರ ಅಲ್ವಾ ಅನಂತರ ನಿಮ್ಮ ಒಂದು ಭಾಗ್ಯದ ವಿಚಾರ ವಿದೇಶ ಪ್ರಯಾಣದ ವಿಚಾರ ಮದುವೆ ಮಾತುಕತೆಗಳು ಮುರಿದು ಬೀಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಅದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅದನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಲಗ್ನದಲ್ಲಿ ಗುರು ಇರುವುದು ಒಳ್ಳೆ ಲಕ್ಷಣ ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನ ಒಂದಷ್ಟು ತೊಂದರೆಗಳನ್ನ ಆತ ಹಂಡ್ರೆಡ್ ಪರ್ಸೆಂಟ್ ದೂರ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಖಂಡಿತ ಗುರು ಒಳ್ಳೆ ಒಂದು ಫಲವನ್ನು ಕೊಡ್ತಾನೆ ಆನಂತರ ಮೀನ ಲಗ್ನ ಮೀನರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಹೇಳ್ತೀನಿ ನಾನು ಒಂದು ಎಜುಕೇಷನ್ ಅಂತ ಬೇಕು ನಿಮಗೆ ಆನಂತರ ಡಬಲ್ ಡಿಗ್ರಿ ಮಾಡಿದಾಗ ಈ ಬಹಳಷ್ಟು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಓಕೆನಾ ಹಾಗಾದ್ರೆ ಗೊತ್ತಾಯಿತೀಗ ನಿಮ್ಮ ಲೈಫ್ ಲೈಫನ್ನು ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇಟ್ಕೊಳ್ಳಿ ನೀವೇನಪ್ಪ ಮಾಡ್ಬೇಕು ಅಂತ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದನ್ನೇ ಖಂಡಿತ ಉಂಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ಇದರಲ್ಲಿ ಯಾವ ಅಕ್ಷರದ ಹೆಸರು ತುಂಬಾ ಫೇವರೇಬಲ್ ಆಗ್ಬೋದು ರೈಟ್ ಈಗ ಹೆಣಿಸ್ಕೊಳ್ಳಿ ನಿಮ್ಮ ಅಕ್ಷರ ಬಂದು ಒಂದು ಕಡೆ ತಾತಾದಾತನ ಅಕ್ಷರದ ಹೆಸರು ಇಟ್ಕೊಂತಿ ಗುರುವಿನ ಅಕ್ಷರ ತಾ ತಾ ಧ ಧನ ಈ ಅಕ್ಷರದ ಹೆಸರನ್ನು ಇಟ್ಕೊಂಡಾಗ ಖಂಡಿತ ಹೇಳ್ತೀನಿ ಲೈಫ್ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ನಿಮಗೆ ತುಂಬ ಸುಲಭ ಅಲ್ಲ ವಿದೇಶಕ್ಕೆ ಹೋದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ತಂದೆಯ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಿಮಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಡಿಸ್ಟರ್ಬೆನ್ಸನ್ನು ಕೊಡುತ್ತೆ ಅದು ವಿದೇಶ ಪ್ರಯಾಣ ಆಗೋದಿಲ್ಲ ಅಥವಾ ನಿಮಗೆಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ಅಂತ ಏನುಂಟು ಆ ಅಭಿವೃದ್ಧಿಯಲ್ಲಿ ಕುಂಠಿತ ಕಾಣುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ತಂದೆಯ ಜ ತಂದೆಯ ವಿಷಯದಲ್ಲಿ ಅಥವಾ ಗುರುಗಳ ವಿಚಾರದಲ್ಲಿ ಹೈಯರ್ ಎಜುಕೇಷನ್ನ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ವಿದೇಶ ಪ್ರಯಾಣದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕ್ರೋನಿಕ್ ಆದಂತಹ ಪ್ರಾಬ್ಲಮ್ ಇರುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸ್ವಲ್ಪ ಮಟ್ಟಿಗೆ ಕಷ್ಟನೇ ಆಗ್ಬೋದು ಅಥವಾ ತಂದೆಗೆ ಕ್ರೋನಿಕ್ ಡಿಸೀಸ್ ಆಗುವಂಥ ಸಾಧ್ಯತೆಗಳು ಅದನ್ನು ನಿವಾರಣೆ ಮಾಡಲಿಕ್ಕೆ ಸ್ವಲ್ಪನೇ ಕಷ್ಟ ಆಗ್ಬೋದು ಯಾವಾಗ ನೀವು ತಾತಾದ ಅಕ್ಷರನ ಹೆಸರಿಟ್ಕೊಂಡಾಗ ಇದೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅದಕ್ಕೋಸ್ಕರ ನೋಡ್ಕೊಳ್ಳಿ ಆ ಹೆಸರಿನ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ ಏನು ಮಾಡಬೇಕಂತ ಆಗೋತ್ತಾಗಲಿಕ್ಕೆ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅಥವಾ ನೀವು ಕಡಲೆ ಕಾಳನ್ನ ದಾನ ಮಾಡಿದಾಗ ಪ್ರತಿ ಗುರುವಾರ ಗುರುವಾರ ದಿವಸ ಮೂರು ಮುನ್ನೂರು ಗ್ರಾಮ್ ಅಥವಾ ಮೂರು ಕಿಲೋ ಕಡಲೆಯನ್ನ ತಂದು ಅದನ್ನ ನಿಮ್ಮ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನ ನೀವು ಯಾರಿಗೂ ದಾನ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿ ಅನುಭವಿಸ್ತೀರಾ ಅಲ್ವಾ ರೈಟ್ ಗೊತ್ತಾಯ್ತು ಈಗ ಓಕೆ ಆ ನಂತರ ಎಣ್ಸ್ಕೊಳ್ಳಿ ಮೀನ ಲಗ್ನ ಜಾತಕ ಶುಕ್ರ ನಕ್ಷತ್ರದ ಹೆಸರಿದೆ ಚ ಚಾ ಝ ಝ ನ್ಯಾ ಚಾ ಚಾ ಝ ಝ ಝ ಝ ಝ ಚಾ ಝ ಝ ನಾ ಅಂದರೆ ಶುಕ್ರನಕ್ಷರಗಳು ರೈಟ್ ಅದರಲ್ಲಿ ಹೆಸರು ಇಟ್ಕೊಂಡಿದ್ದೀರಾ ಲಗ್ನ ಜಾತಕ ಏನಾಗುತ್ತೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಯಿತು ಈಗ ಮ್ಯಾರೀಡ್ ಲೈಫಲ್ಲೇ ಅನ್ನು ಅನುಭವಿಸ್ತಾರೆ ಯಾವಾಗ ನೋಡಿದ್ರು ಕೂಡ ಜಗಳ ಅಥವಾ ಯಾವಾಗ ನೋಡಿ ಡಿಸ್ಪ್ಯೂಟ್ ಅಥವಾ ಕೋರ್ಟ್ ಕಚೇರಿಗೆ ಹೋಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬಂದು ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಅಥವಾ ನೋಡ್ಕೊಳ್ಬೇಕಾಗುತ್ತೆ ಆ ಹೆಸರನ್ನ ಇಟ್ಕೊಂಡಾಗ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬರೋದು ಅಂದರೆ ತುಪ್ಪವನ್ನು ತನ್ನಿ ಮನೆಯಲ್ಲಿಡಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಿ ದೇವರಿಗೆ ಪೂಜೆ ಮಾಡಿ ಮಾಡಿ ಅಥವಾ ಅದಕ್ಕೆ ಪ್ರಾರ್ಥನೆ ಮಾಡಿ ನನ್ನ ಸಮಸ್ಯೆಗಳು ದೂರ ಆಗಬೇಕು ಆನಂತರ ಆ ತುಪ್ಪವನ್ನು ತೆಗೆದುಕೊಂಡೋಗಿ ದೇವಿಯ ಗೆ ಅರ್ಪಣೆ ಮಾಡಿದಾಗ ಶುಕ್ರವಾರ ದಿನ ಚಾಚಾ ಜಾಜಾ ಅಕ್ಷರದಲ್ಲಿ ಏನೆಲ್ಲ ಸಮಸ್ಯೆ ಬರಬೇಕು ಮೇಬಿ ಅದು ನಿವಾರಣೆ ಆಗ್ಬೋದು ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀನಿ ಪರವಾಗಿಲ್ಲ ರೈಟ್ ಓಕೆನಾ ನೆಕ್ಸ್ಟ್ ಬಂದ ಮೇಡಮ್ ನಿಮ್ಮ ಹೆಸರು ಬಂದು ಚಂದ್ರನ ಅಕ್ಷರದಿಂದ ಚಂದ್ರನ ಅಕ್ಷರ ಯಾ ರಾ ಲಾ ವಾ ಹಾ ಯಾರ ಲಾವಹ ಅಕ್ಷರನ ಹೆಸರನ್ನ ಏನಾದರೂ ಇಟ್ಟುಕೊಂಡ್ರೆ ಅಂತ ಹೇಳಿ ಚಂದ್ರನ ಅಕ್ಷರದಿಂದ ತೋ ಹಾಗೆ ಆಗೇನಾಗುತ್ತೆ ನಿಮ್ಗೆ ಮನೆಯಲ್ಲಿ ಜಗಳ ಅಂತೂ ಇದ್ದೇ ಇರ್ತದೆ ಅಲ್ವಾ ಮನೆಯಲ್ಲಿ ಯಾವಾಗಲೂ ಫೈಟಿಂಗ್ ಇರ್ತದೆ ಜಗಳ ಇರ್ತದೆ ತೊಂದರೆ ಕೇಟ್ ಆಗಿರ್ತದೆ ಅದ್ರ ಜೊತೆಗೆ ನಿಮಗೆ ಮಲ್ಟಿಪಲ್ ಮನೆ ಕಟ್ಟುವಂಥ ಯೋಗ ಅಥವಾ ಮೇಲೆ ಕೆಳಗೆ ಅಥವಾ ಎರಡೆರಡು ಮನೆ ಕಟ್ಟುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಹಳಷ್ಟು ನಿಮ್ಮ ಒಂದು ಮಾತುಕತೆಯನ್ನು ಮನೆಯಲ್ಲಿ ಅಲ್ವಾ ಮನೆಯಲ್ಲಿ ಏನು ನೀವು ಮಾತಾಡ್ತೀರಾ ಅಥವಾ ಮನೆಯಲ್ಲಿ ಯಾವ ರೀತಿ ನೀವು ವಾದ ವಿವಾದ ಮಾಡ್ತೀರ ಬಹಳ ಔಚಿತ್ಯಪೂರ್ಣವಾಗಿ ಇರಬೇಕಾಗುತ್ತೆ ಶಾಂತಯುತವಾಗಿ ನಡಿಬೇಕಾಗುತ್ತೆ ಮನೆಯಲ್ಲಿ ಅನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಆಗ ಹೋಗಿ ನಿಮ್ಗೆ ಏನಾಗುತ್ತೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತಾರೆ ಒಂದು ವೇಳೆ ತುಂಬಾ ಪ್ರಾಬ್ಲಮ್ ಉಂಟು ಅಂತಾದಾಗ ಖಂಡಿತ ನಾನು ಹೇಳ್ತೀನಿ ಆ ಸೋಮವಾರ ಸೋಮವಾರ ದಿವಸ ಒಂದು ಹನ್ನೊಂದು ಕಿಲೋ ಅಕ್ಕಿಯನ್ನು ತಿಂಗಳಿಗೊಮ್ಮೆ ಮಾಡ್ಬೋದು ಹನ್ನೊಂದು ಕಿಲೋ ಅಕ್ಕಿಯನ್ನು ಬಿಳಿ ಅಕ್ಕಿ ಬಿಳಿ ಅಕ್ಕಿ ಅದರಲ್ಲೂ ಕೂಡ ಹೈ ಕ್ವಾಲಿಟಿ ಅಕ್ಕಿ ಬಿಳಿ ಅಕ್ಕಿ ಅದನ್ನು ನಿಮ್ಮ ತಂದು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನು ನೀವು ದೇವಸ್ಥಾನಕ್ಕೆ ಅದರಲ್ಲೂ ಈಶ್ವರನ ಟೆಂಪಲ್ಗೆ ದಾನ ಮಾಡಿ ಅಂತ ಹೇಳ್ತೇನೆ ಸೊ ಯಾವಾಗ ಇದನ್ನು ಮಾಡ್ತೀರಾ ಖಂಡಿತ ನಿಮಗೆ ಯಾರ ಲಾಭ ಅಕ್ಷರದಿಂದ ಯಾವ ಪ್ರಾಬ್ಲಮ್ ಬರ್ತಾ ಉಂಟು ಹೆಸರು ತೊಂದರೆ ಬರ್ತಾ ಉಂಟು ಅದು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಅದೇ ರೀತಿ ಲಗ್ನ ಮೀನಲಗ್ನ ಮೀನರಾಶಿಯ ಜಾತಕ ನಿಮ್ಮ ಹೆಸರು ಬಂದು ಎ ಅಕ್ಷರದಿಂದ ಹೆಸರಿದೆ ಐ ಅಕ್ಷರದಿಂದ ಇದೆ ಇ ಅಕ್ಷರದಿಂದ ಇದೆ ಅಥವಾ ಯು ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಇಲ್ಲೇನಾಗುತ್ತೆ ಅಂದ್ರೆ ಹೆಚ್ಚಾಗಿ ನಿಮ್ಮ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಬಹಳ ಇಮೋಷನ್ಸ್ ಆಗಿ ನೀವು ಇಮೋಷನ್ ಲೆವೆಲಲ್ಲಿ ಅಲ್ಲಿ ಅದಕ್ಕೆ ಅಟ್ಯಾಚ್ ಆಗಿರ್ತೀರಾ ಅದು ಪರವಾಗಿಲ್ಲ ಒಳ್ಳೆ ಎಜುಕೇಷನ್ ಕೂಡ ಬರುತ್ತೆ ನಿಮಗೆ ಅದರಲ್ಲಿ ಅಂತೂ ತೊಂದರೆ ಇಲ್ಲ ಬಟ್ ಯಾವಾಗ ನಿಮಗೆಲ್ಲ ಒಂದು ಕೂಡ ಅಥವಾ ಪ್ರೀತಿ ಪ್ರೇಮ ಅಂತ ಬಂದ್ಬಿಡೋದು ಆಗೇನಾಗುತ್ತೆ ನೀವು ಇಮೋಷನ್ ಆಗಿ ಅವ್ರ ಜೊತೆಗೆ ಅಟ್ಯಾಚ್ಮೆಂಟ್ ಅಲ್ಲಿ ಇರುವುದರಿಂದ ಈ ಹೆಸರನ್ನ ಇಟ್ಕೊಂಡಾಗ ಅಲ್ವಾ ಮೀನರಾಶಿ ಮೀನ ಲಗ್ನದವರು ಎ ಐ ಇ ಯು ಈ ಎಲ್ಲ ಹೆಸರನ್ನ ಇಟ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ನೀವು ಇಷ್ಟಪಟ್ಟು ಮ್ಯಾರೇಜ್ ಆಗುವಂತದ್ದು ಸ್ನೇಹಿತರ ಜೊತೆಗೆ ಇದ್ದುಕೊಂಡು ಮ್ಯಾರೇಜ್ ಆಗುವಂತದ್ದು ಸ್ನೇಹಿತರು ತೋರಿಸಿದ್ದನ್ನ ಮ್ಯಾರೇಜ್ ಆಗುವಂತ ಅಥವಾ ಸ್ನೇಹಿತರ ಅವರಲ್ಲೇ ಯಾರನ್ನು ಆರಿಸಿಕೊಂಡು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ರೈಟ್ ತಾನೇ ಈಗ ಇದರಲ್ಲಿ ಪ್ರೊಟೆಕ್ಷನ್ ಆಡ್ ಮಾಡಬೇಕು ಪ್ರೊಟೆಕ್ಷನ್ ಇಲ್ಲಿ ಗುರು ಮಾಡಬೇಕು ಎಲ್ಲೊಂದು ಕಡೆ ಗುರುವಿನ ದೃಷ್ಟಿ ನಿಮ್ಮ ಚಂದ್ರನ ಮೇಲಿದೆ ಅಥವಾ ಗುರುವಿನ ದೃಷ್ಟಿ ಸೂರ್ಯನ ಮೇಲಿದೆ ಅಂತ ಇಟ್ಕೊಂಡಾಗ ಈ ಸಮಸ್ಯೆಯಿಂದ ಪಾರಾಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ರೈಟ್ ಯಾವಾಗೆಲ್ಲ ಸೂರ್ಯನ ಸೂರ್ಯನ ಅಕ್ಷರನ ಹೆಸರನ್ನ ಇಟ್ಕೊಳ್ತೀರಾ ಅವಾಗೆಲ್ಲ ನೀವು ಸಮಾಜ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಕಂಡು ತಂದು ಒಂದಷ್ಟು ಜನಕ್ಕೆ ಬೆಳಕು ಕೆಲಸವನ್ನ ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವಂತದ್ದನ್ನ ಮಾಡ್ಲಿಕ್ಕೆ ಹೋಗಬೇಡ ಅಂತ ಯಾರಿಗೂ ತೊಂದರೆ ಕೊಡುವಂತದ್ದು ಸುಳ್ಳು ಹೇಳುವಂತದ್ದನ್ನ ಮಾಡಬೇಡಿ ಕ್ರಿಯೇಟಿವಿಟಿ ಆಗಿ ಕೆಲಸ ಮಾಡಿ ಬೇರೆಯವರಿಗೆ ಬೆಳಕನ್ನು ತೋರಿಸಿ ಕೆಲಸ ಮಾಡಿ ಅವಾಗ ಈ ಒಂದು ಸೂರ್ಯನ ಅಕ್ಷರದಿಂದ ಯಾರು ಹೆಸರಿಟ್ಕೊಂಡಿರ್ತಾರೆ ಅವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಯಾರು ಮಾತಾಡ್ತಿದ್ರ ಮೇಲಿಂದ

ओके बंद मेड लोन कड़े ಆ ಸೂರ್ಯನ ಅಕ್ಷರದ ಹೆಸರನ್ನ ಇಟ್ಕೊಂಡಾಗ ಖಂಡಿತವಾಗಿ ನೀವೇನು ಮಾಡಬೇಕಾಗುತ್ತೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕಾದ್ರೆ ದಯವಿಟ್ಟು ಯಾರಿಗೂ ಸುಳ್ಳು ಹೇಳುವುದಾಗಲಿ ಅದು ಮಾಡಬಾರ್ದು ಕ್ರಿಯೇಟಿವಿಟಿಯಾಗಿ ನೀವು ಇರಬೇಕಾದಂತಹ ಅನಿವಾರ್ಯತೆ ಬಹಳ ಆಗಿದೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಒಂದಷ್ಟು ಜನಕ್ಕೆ ಬೆಳಕು ಕೊಡುವಂಥ ಕೆಲಸವನ್ನು ಖಂಡಿತ ಮಾಡಿ ಅಂತ ಹೇಳಿದೆ ನೋಡಿ ಆ ಹೆಸರಿಗೆ ಬಹಳಷ್ಟು ಮಹತ್ವ ಇದೆ ಅದನ್ನು ನೀವು ಹಾಗೆ ಹೀಗೆ ಅಂತ ಎಣಿಸ್ಬೇಡೋದನ್ನು ನೀವು ಯಾವ ಅಕ್ಷರದ ಇಟ್ಕೊಳ್ತೀರಾ ಆ ಕೆಲಸವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಆಗಲೇ ನಿಮ್ಮ ಹೆಸರಿಗೆ ಒಂದು ಮಹತ್ವ ಬರೋ ಈಗ ಯಾರಲ್ಲ ಆ ಹೆಸರು ಹೆಸರಿಟ್ಕೊಂಡ್ರೆ ನೀವು ಸಮಾಜ ಸೇವೆ ಮಾಡಲೇಬೇಕಾಗುತ್ತೆ ಒಂದು ಅಷ್ಟು ಜನಕ್ಕೆ ನಿಮ್ಮಿಂದ ಉಪಕಾರ ಮಾಡಲೇಬೇಕಾಗುತ್ತೆ ನೀವು ಒಂದಷ್ಟು ಜನರ ಜೊತೆಗೆ ಇಮೋಷ್ನಲ್ ಆಗಿ ಬೆರಲೇಬೇಕಾಗುತ್ತೆ ಅಂದರೆ ಮಾತ್ರ ಲೈಫ್ ನಡೆಯುತ್ತೆ ಅನ್ಯತಾ ನಡೆಯಲ್ಲ ಈ ಗಂಡ್ಸ್ಗಳು ಯಾರ ಲಾಭ ಆಕ್ಷನ್ ಹೆಸರು ಇಟ್ಕೊಂಡ್ರಿ ನೀವು ಆಗಿಬಿಟ್ರಿ ಯಾರಿಗೂ ತೊಂದರೆ ಕೊಟ್ಟು ಕೋಪಿ ಕೋಪಿಸ್ಟರ್ ಆಗಿಬಿಟ್ರಿ ನೀವು ಕೋಪ ಮಾಡ್ಕೊಂಡ್ರಿ ಅಥವಾ ನಿಮಗೆ ಜಗಳ ಮಾಡ್ಕೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಸ್ಟ್ರಕ್ ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಖರ್ಜ ಅಂದರೆ ಸಾಲ ಸೋಲ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಇದು ವಿಚಾರ ಅದೇ ರೀತಿ ಸೂರ್ಯನಕ್ಷರನ ಹೆಸರನ್ನು ಇಟ್ಕೊಂಡಾಗ ಅಲ್ವಾ ಎ ಅಕ್ಷರ ಈ ಅಕ್ಷರ ಐ ಅಕ್ಷರ ಯು ಅಕ್ಷರ ಇದರಲ್ಲೆಲ್ಲ ನೀವು ಹೆಸರನ್ನು ಇಟ್ಕೊಂಡಾಗ ಸಮಾಜ ಸೇವೆ ಮಾಡಲೇಬೇಕು ಅಂತೊಂಡು ಸಮಾಜದ ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ಬೆಳಕು ತೋರಿಸೋ ಕೆಲಸವನ್ನು ಮಾಡಬೇಕು ಬಹಳ ಕ್ರಿಯೇಟಿವಿಟಿಯಾಗಿ ನೀವು ಇರಬೇಕಾದಂಥ ಅನಿವಾರ್ಯತೆ ಉಂಟು ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಸುಳ್ಳು ಎನ್ನುವ ಶಬ್ದ ಬರಲೇಬಾರ್ದು ಏನೋ ಸುಳ್ಳು ಏನೋ ಅಲ್ವಾ ಅಲ್ವಾ ಏರೋ ಒಂದು ಕಡೆ ಅಲ್ವಾ ಜಾತಕದ ಜಾತಕ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನೀವು ಯಾವ್ದ್ರ ಬಗ್ಗೆ ಸುಳ್ಳು ಹೇಳ್ತೀರಾ ಓಕೆನಾ ಅಥವಾ ಅದು ಸುಳ್ಳು ಅಂದರೆ ರಾಹು ತೋರಿಸ್ಕೊಡ್ತಾನೆ ಎಲ್ಲಿ ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ತೀರಂತೆ ರೈಟ್ ಅಥ್ವಾ ಆ ರೀತಿ ಇಲ್ಯೂಷನ್ ಕ್ರಿಯೇಟ್ ಮಾಡುವ ಹಾಗಿಲ್ಲ ನೀವು ಒಂದು ವೇಳೆ ಮಾಡಿದಾಗ ಏನಾಗುತ್ತೆ ಅದು ಆ ಹೆಸರನ್ನ ಇಟ್ಕೊಂಡು ಮಾಡಿದಾಗ ಅದು ನಿಮಗೆ ಗ್ರಹಣ ತಾಗಿಸುತ್ತೆ ನಿಮಗೆ ನಿಮ್ಮ ಹೆಲ್ತಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಟೋಟಲಿ ಕ್ರಿಯೇಟ್ ಆಗುತ್ತೆ ಅದಷ್ಟೇ ಅಲ್ಲದೆ ನಿಮ್ಗೆ ಏನು ಇನ್ಕಮ್ ಬರಬೇಕು ಅಥವಾ ಏನು ನಿಮ್ಗೆ ಏನು ಅಚೀವ್ಮೆಂಟ್ ಬೇಕು ಅದು ಅಚೀವ್ಮೆಂಟಿಗೆ ಅಲ್ಲಿ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಆ ಹೆಸರಲ್ಲಿ ತೊ ಅದಕ್ಕೋಸ್ಕರ ಏನೇನು ಹೆಸರನ್ನ ಇಟ್ಕೊಂಡಿದೀರ ಅದಕ್ಕೆ ಸಂಬಂಧ ಕೆಲವು ಆಟ್ರಿಬ್ಯೂಟ್ಸ್ ಇರ್ತದೆ ಅದನ್ನು ಆ ರೀತಿಯಾಗಿ ಫಾಲೋ ಮಾಡಿದಾಗ ಏನಾಗುತ್ತೆ ಮೇ ಬಿ ಲೈಫಲ್ಲಿ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಅದರಲ್ಲೂ ಕೂಡ ನಾನು ನೋಡಿದ ಪ್ರಕಾರ ಈ ಸೂರ್ಯನಕ್ಷರದಲ್ಲಿ ಎ ಅಕ್ಷರದ ಯಾರು ಹೆಸರಿಟ್ಕೊಂಡಿದ್ದಾರೆ ಅವರೆಲ್ಲ ತಕ್ಕ ಮಟ್ಟಿಗೆ ಗೆದ್ದಿದ್ದನ್ನು ನೋಡಿದ್ದೇನೆ ಬಾಕಿ ಸೂರ್ಯ ನಕ್ಷರಗಳು ಐ ಅಕ್ಷರ ಅದರಲ್ಲಿ ಗೆದ್ದಿದ್ದನ್ನು ನೋಡಿದ್ದೇನೆ ಈ ಅಕ್ಷರ ತಕ್ಕ ಮಟ್ಟಿಗೆ ಗೆದ್ದಿದ್ದನ್ನು ನೋಡಿದ್ದೇನೆ ಬಟ್ ಯು ಅಕ್ಷರ ಅಂತ ಏನಿದೆ ಯು ಅಕ್ಷರ ಅದು ಬ ಫೇಲ್ ಇರೋದು ರೈಟಾ ಓಕೆನಾ ಅಕ್ಷರನೇ ಫೈಲ್ ಇರೋದು ಆ ಹೆಸರೇ ಫೈಲ್ ಇರೋದು ಯಾವುದೇ ಕಾರಣ ಕೂಡ ಈಗ ಉಷಾ ಅಂತ ಹೆಸರು ಇಟ್ಕೊಂಡಿರ್ತಾರೆ ಅದು ಫೇಲ್ಯೂರ್ ಅಂತ ಹೇಳ್ತಾರೆ ಖಂಡಿತ ಅವ್ರ ಲೈಫಲ್ಲಿ ತುಂಬಾ ಸಫರ್ ಆಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಹೆಲ್ತ್ ಸಮೇತ ಪ್ರಾಬ್ಲಮ್ ಆಗಿರ್ತದೆ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದ್ದನ್ನು ನಾನು ನೋಡಿದ್ದೇನೆ ಅಕ್ಷರದ ಯು ಅಕ್ಷರಿಗೆ ಉಷಾ ಅಂತ ಹೆಸರು ಇಟ್ಕೊಂಡಿದ್ದಾರೆ ಯಾರೆಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅದು ಆ ಹೆಸರೇನಿದೆ ಅದು ಬಹಳ ವೆರಿ ಡೇಂಜರ್ ಅಂತ ಹೇಳ್ತೇನೆ ಅಷ್ಟು ಸುಲಭಂತೂ ಖಂಡಿತ ಯಾಕಂದರೆ ನಿಮಗೆ ಯಾವ ಮಟ್ಟಕ್ಕೆ ಹೋಗ್ಬೇಕು ಯಾವ ಸ್ಟೇಟಸ್ ಲೆವೆಲ್ಗೆ ಹೋಗಬೇಕು ಏನು ಮಾನಸಿಕ ನೆಮ್ಮದಿ ಬೇಕು ಅದನ್ನು ಕೊಡ್ಲಿಕ್ಕೆ ಬಿಡೋದಿಲ್ಲ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಿ ಅನುಭವಿಸ್ತೀರಂತ ಮತ್ತೊಂದು ಇಂಡಿಕೇಶನ್ ಇರುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದಕ್ಕೋಸ್ಕರ ಹೆಸರನ್ನ ಸೂರ್ಯನ ಅಕ್ಷರದಲ್ಲಿ ಹೆಸರೇ ಬೇಕು ಅಂದಾಗ ಎ ಅಕ್ಷರ ಐ ಅಕ್ಷರ ಇ ಅಕ್ಷರಗಳನ್ನ ನೀವು ಚಾಯ್ಸ್ ಮಾಡಿ ಈ ಅಕ್ಷರವನ್ನು ಯಾವುದೇ ಕಾರಣಕ್ಕೆ ಚಾಯ್ಸ್ ಮಾಡಬೇಡಿ ಅಂತ ಹೇಳಿದ್ರೆ ಮಾಡಿದರೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸುವಂತಹ ಯೋಗ ನಿಮ್ಮ ಬಲಿಗೆ ಕ್ರಿಯೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಇನ್ನೇನಿರ್ತದೆ ನಮ್ಮ ಮೀನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಹಲೋ 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 ನಮಸ್ತೆ ಹಲೋ ನಮಸ್ತೆ ಅಮ್ಮ ಬಗ್ಗೆ ಮಾತಾಡ್ತೀರಾ ಯಾರು ಮಾತಾಡ್ತಿದ್ದೀರ ಅಮ್ಮ ಎಲ್ಲಿಂದ ಇದು ಮಂಗಳೂರಿಂದ ಇವರಿಗೆ ನಿಮ್ಮ ಹೆಸರು ಪವನ್ ಪವನ್ ಪ್ರಸಾದ್ ಅಂತ ನಿಮ್ಮ ಹೆಸರು ಪವನ್ ಪ್ರಸಾದ್ ಆ ಹೌದು ನಿಮ್ಮ ಹೆಸರು ಪವನ್ ಪ್ರಸಾದ್ ಅಲ್ಲ ಅಲ್ಲ ನನ್ನ ಮಗನ ಬಗ್ಗೆ ಇವರಿಗೆ ಮಗನ ಹೆಸರು ಪವನ್ ಪ್ರಸಾದ್ ನಿಮ್ಮ ಹೆಸರು ಹೇಳಿಮ್ಮ ನಮ್ಮ ಹೆಸರು ಅರುಣ್ ಅಂತ ಓಕೆ ಅಷ್ಟು ಹೊತ್ತೆ ಯಾಕಮ್ಮ ಯಾಕಂದ್ರೆ ಪವನ್ ಪ್ರಸಾದ್ ಎಷ್ಟು ವಯಸ್ಸು ಐತಿ ಆಯ್ತು ಈಗ ಪವನ್ ಪ್ರಸಾದ್ ಗೆ ವಯಸ್ಸು ಎಷ್ಟು ಆಯ್ತು ತಾಯಿ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಮಾ ಪವನ್ ಪ್ರಸಾದ್ ಗೆ ವಯಸ್ ಎಷ್ಟು ಆಯ್ತು ತಾಯಿ ಅದು ಏನೇನೋ ಯೋಚನೆ ಮಾಡ್ತಾ ಇರ್ತೀರಾ ಹೇಳಿದ್ದು ಕೂಡ ಅರ್ಥನೇ ಆಗ್ತಾ ಇಲ್ಲ ನಿಮ್ಗೆ ಇಂತ ಪರಿ ಓಕೆ ಓಕೆ ಪವನ್ ಅಂತ ಹೆಸರು ಒಂದು ಓಕೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಒಂದ್ ಸಾವಿರದ ಒಂದ ಎರಡ್ ಸಾವಿರದ ಒಂದಾ ಒಂದ್ ಸಾರ್ ಓಕೆ ಎಜುಕೇಷನ್ ಕಂಪ್ಲೀಟ್ ಆಗಿದಮ್ಮ ಅಥವಾ ಅರ್ಧದಲ್ಲಿ ಇದಾನ ಇಲ್ಲ ಫೈನಲ್ಲಿ ಅದು ಈಗ ಹೆದರಿಕೆ ಸ್ಟಾರ್ಟ್ ಆಗಿರ್ಬೇಕು ಸಮಯ ಹೇಳಿ ಅಮ್ಮ ಅಮ್ಮ ಡೈರೆಕ್ಟ್ ಆಗಿ ಮಾತಾಡಿದ ಅದ್ ಏನ್ ಕೇಳ್ಸ್ಕೊಳ್ತೀರಮ್ಮ ಸೈಯೋ ದೇವರೇ ಒಂದು ಕರೆಕ್ಟ್ ಆಗಿ ಒಂದು ಮಾತಾಡುದಿಲ್ಲ ಡೈರೆಕ್ಟ್ ಆಗಿ ಹೇಳುದು ಕೂಡ ಇಲ್ಲ ಅಲ್ವಾ ಏನಪ್ಪಾ ಮಾಡ್ಲಿ ನಾವು ಒಂದು ಹೇಳಿದರೆ ಅರ್ಥನೂ ಆಗೋದಿಲ್ಲ ಇದು ಪರಿಸ್ಥಿತಿ ಆ ಫೋನ್ ಎಂಥದ್ದೆಲ್ಲ ಇಟ್ಕೊಂಡಿರ್ತೀರಪ್ಪ ಈಗೆಲ್ಲ ಇಷ್ಟೆಲ್ಲ ಫೈವ್ ಜಿ ಜಮಾನ ಇದ್ದರು ರೈಟ್ ಒಂದು ಪಟಪಟ ಅಂತ ಮಾತಾಡಬೇಕು ಅದು ಇಲ್ಲವೇ ಇಲ್ಲ ಹತ್ರ ಎಷ್ಟು ಯೋಚನೆ ಮಾಡ್ತೀರಿ ಯಾರನ್ನು ನೋಡ್ಕೊಂಡು ಮಾತಾಡ್ತೀರಾ ಗೊತ್ತಾಗಲ್ಲ ರೈಟ್ ದಯವಿಟ್ಟು ನನಗೆ ಕರೆ ಮಾಡುವವರು ದಯವಿಟ್ಟು ಒಂದು ಒಂದು ಸ್ಕ್ರಿಪ್ಟ್ ಬರ್ಕೊಳ್ಳಿ ರೈಟ ನನ್ನ ಹೆಸರು ಹೀಗೆ ಮೊದಲು ನಿಮ್ಮ ಹೆಸರು ನಾನು ಇಲ್ಲಿಂದ ಕರೆ ಮಾಡ್ತಾ ಇದ್ದೇನೆ ಇಂಥವ್ರ ಬಗ್ಗೆ ಕೇಳಬೇಕು ಅವರ ಹೆಸರು ಬಂದು ಹೀಗೆ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತು ಪ್ರಶ್ನೆ ರೈಟ್ ಇಷ್ಟು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ದಯವಿಟ್ಟು ಕರೆ ಮಾಡಿ ಕ್ಲಿಯರ್ ಆಗಿರ್ತದೆ ಆನ್ಸರ್ ಕೂಡ ಕ್ಲಿಯರ್ ಆಗಿ ತುಂಬ ಚೆನ್ನಾಗಿ ಈ ರೀತಿ ಕಚರ್ ಪಚಾರ್ ಕಚರ್ ಪಚಾರ ಮಾತಾಡೋದು ನನಗಂತೂ ಚೆನ್ನಾಗಿರೋದು ಯಾಕಂದ್ರೆ ಔಟ್ಪುಟ್ ಚೆನ್ನಾಗಿರ್ಬೇಕಾಗುತ್ತೆ ಅಲ್ವಾ ಅಷ್ಟೆಲ್ಲ ಮೆಹನತ್ ಮಾಡಿ ಬಂದಿರ್ತೇವೆ ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಔಟ್ಪುಟ್ ಚೆನ್ನಾಗಿಲ್ಲ ಅಂದರೆ ಕೇಳುಗರಿಗೆ ಕಿರಿಕ್ ಆಗುತ್ತೆ ಚಾನಲ್ ಚೇಂಜ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೋಗಿ ನಾನು ಸಮಸ್ಯೆಯನ್ನು ಎತ್ಕೊಳ್ಬೇಕು ಅನಿವಾರ್ಯತೆ ಬರ್ಬೋದು ನನ್ನ ಪಾಲಿಗೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ನಿಮ್ಗೆ ಯಾವಾಗ ಸೂರ್ಯನ ಅಕ್ಷರ ಹೆಸರಿಟ್ಕೊಳ್ಬೇಕು ಈ ಅಕ್ಷರನ್ನು ಬಿಟ್ಟು ಬೇರೆ ಯಾವ್ದ್ರಲ್ಲಿ ಕೂಡ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಅದ್ರ ಜೊತೆಗೆ ಬೆಳಕನ್ನು ಕೊಡುವಂಥ ಕೆಲಸ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ತೀರಿ ಓಕೆ ಗೊತ್ತಾಯ್ತು ಅಥವಾ ನೆಕ್ಸ್ಟ್ ಬಂದ್ಬೇಡ ಅಥವಾ ಮೀನ ಲಗ್ನದವರಿಗೆ ಬೇರೆ ಯಾವ ಹೆಸರಿಗೆ ತುಂಬಾನೇ ಫೇವರೇಬಲ್ ಆಗುತ್ತೆ ಬೇರೆ ಯಾವ್ದು ಕೂಡ ಬೇಕಾಗಿಲ್ಲ ಇಷ್ಟೇ ಸಾಕು ಇಷ್ಟು ಹೆಸರನ್ನ ಏನೇನು ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೇನೆ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ನೀವು ಅದರ ಜೊತೆಗೆ ಈಗ ಮೀನ ಲಗ್ನದವರಿಗೆ ಒಂದು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವ ಆಗ ಏನ್ ಮಾಡಬೇಕಾಗುತ್ತೆ ತಂದೆಯ ಸೇವೆಯನ್ನ ಮಾಡಬೇಕಾಗುತ್ತೆ ತಂದೆಯ ಮಾತನ್ನ ಕೇಳಬೇಕಾಗುತ್ತೆ ತಂದೆಯ ಜೊತೆಗೆ ಇರಬೇಕಾಗುತ್ತೆ ತಂದೆಗೆ ಬಹಳ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ತಂದೆಯ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೋಗಬೇಕಾಗುತ್ತೆ ಆವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟವನ್ನ ಕಾಣುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟನ್ನ ನೀವು ಅನುಭವಿಸ್ತಾರೆ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ ಇಲ್ಲಾಂದ್ರೆ ನಿಮ್ಮ ತಂದೆ ಸ್ವಲ್ಪ ಸಫರ್ ಆಗ್ತಾರಲ್ಲ ತುಂಬ ಸುಲಭ ಅಲ್ಲ ಯಾವುದೋ ಒಂದು ಅಥವಾ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹುಟ್ಟಿನ ನಂತರ ತಂದೆ ಸಮಸ್ಯೆಯನ್ನು ಅಂತ ಒಂದು ಇಂಡಿಕೇಶನ್ ಅಂತ ಆಲ್ರೆಡಿ ಇದೆ ಜಾತಕದಲ್ಲಿ ಅದಕ್ಕೋಸ್ಕರ ಅಲ್ಲೋ ಮತ್ತೊಂದು ಮದುವೆ ಅಂತ ಆಲ್ರೆಡಿ ಇದೆ ಹೇಗೆ ಅದು ಹೋಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಇದೆಲ್ಲ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ಳಿ ಆನಂತರ ನಿಮಗೆ ಸ್ನೇಹಿತರು ಯಾರೆಲ್ಲ ಇರ್ತಾರೆ ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಪ್ರೀತಿ ಪ್ರೇಮ ಅದೆಲ್ಲ ಕೂಡ ಡಿಸ್ಪ್ಯೂಟ್ ಆಗುವಂಥದ್ದು ಕೂಡ ಜಾತಕದಲ್ಲಿ ತೋರಿಸ್ತಾ ಉಂಟು ಅದು ಕೂಡ ಡಿಸ್ಪ್ಯೂಟ್ ಯಾಕಂದ್ರೆ ಸೆವೆಂತ್ ಹೌಸಲ್ಲಿ ಉಂಟು ಕನ್ಯಾ ರಾಶಿ ಉಂಟು ಆರನೇ ಮನೆಯಲ್ಲಿ ಸಿಂಹ ರಾಶಿ ಬಂದುಬಿಟ್ಟಿದೆ ನಿಮ್ಮ ನಿಮ್ಮ ಪ್ರೀತಿ ಪ್ರೇಮ ಅಥವಾ ಕೆಲವೊಮ್ಮೆ ಎಜುಕೇಷನ್ ಸಮೇತ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಎಜುಕೇಷನ್ ಹೇಗೆ ಮಾಡ್ತೀರಾ ಲೋನ್ ಪಡ್ಕೊಂಡು ಎಜುಕೇಷನ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿರುತ್ತೆ ಅದನ್ನು ಮಾಡ್ತೀರಾ ಪರವಾಗಿಲ್ಲ ತುಂಬ ಒಳ್ಳೆ ರಿಸಲ್ಟನ್ನ ಪಡ್ಕೊಳ್ಳೋದು ಬಟ್ ಯಾವಾಗ ನೀವೊಂದು ಸೇವೆ ಅಂತ ಮಾಡ್ಕೊಳ್ತೀರಾ ಆ ಮೂಮೆಂಟಲ್ಲಿ ನೋಡಿ ಯಾವ ರೀತಿ ರಿಸಲ್ಟನ್ನು ನೀವು ಪಡ್ಕೊಳ್ತೀರ ಆವಾಗ ಏನಾಗುತ್ತೆ ನಿಮಗೆ ಬರ್ತಕ್ಕಂಥ ಒಂದಷ್ಟು ಕಷ್ಟಗಳು ದೂರ ಆಗಿ ಶುರುವಾಗ್ತವೆ ಇನ್ನೇನಿರ್ತದೆ ಮಾತಾಡ್ತೀನಿ ಈ ಬಗ್ಗೆ ಕರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ

ಕುಂಬಳೆ ರೈಟ್ ಓಕೆ ಜಾತಕ ಬಂದು ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ರೈಟ್ ಭರಣಿ ನಕ್ಷತ್ರ ಮೇಷರಾಶಿ ಲೋಹಿತ್ ಅಂತ ಹೆಸರು ಯಾರಲ್ಲ ಲೋಹಿತ್ ಓಕೆ ಲೋಹಿತ್ ಅಂತ ಹೆಸರು ಇದೆ ಓಕೆ ಪರವಾಗಿಲ್ಲ ಒಳ್ಳೆ ಕೆಲಸದಲ್ಲಿ ಹೋಗ್ತಾ ಇರೋದು ಇಂಡಿಕೇಶನ್ ಕಲ್ತೆಲ್ಲ ಆಯ್ತಮ್ಮ ಆಗುತ್ತಮ್ಮ ಮಾತ್ರ ಒಳ್ಳೆ ಜಾತಕ ಅಲ್ವಾ ಪ್ರಯತ್ನ ಪ್ರಯತ್ನ ತೀವ್ರಗತಿಯಲ್ಲಿ ಇದ್ದಾಗ ಅದು ಮ್ಯಾನಿಫೆಸ್ಟೇಶನ್ ಉಂಟಮ್ಮ ಅದರಲ್ಲಿ ಖಂಡಿತ ಅದ್ರಲ್ಲಿ ಹೋಗ್ಲಿಕ್ಕೆ ಹೇಳಿಮ್ಮ ಅವ್ರಿಗೆ ರೈಟ್ ಅವರ ದೇಹ ದಾಢ್ಯತೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಉಂಟಮ್ಮ ಇದನ್ನ ಅದೆಲ್ಲ ಒಂದು ಓಟದಲ್ಲಿ ಹಿಂದೆ ಉಳಿತಾ ಹೌದಾ ಅದು ಸ್ವಲ್ಪ ಪ್ರಯತ್ನ ಮಾಡ್ಬೇಕಮ್ಮ ಅಷ್ಟೇ ಬೇರೆ ನಾನು ಏನು ಕೂಡ ಹೇಳೋ ಹಾಗಿಲ್ಲ ಯಾಕಂದ್ರೆ ಜಾತಕ ಈಗ ನಮ್ಮ ಬೆಟರ್ ಅಂತ ಹೇಳ್ತೇನೆ ಒಳ್ಳೆ ಜಾತಕ ಪರವಾಗಿಲ್ಲ ಸ್ವಲ್ಪ ನಿಮ್ಮ ದೈವ ದೇವರಂತ ಏನುಂಟು ಅಲ್ಲಿ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಇಲ್ಲಿ ನಿಮ್ಮ ದೈವ ದೇವರು ಮನೆ ದೇವರು ಕುಟುಂಬ ದೇವರು ಎಲ್ಲಿ ದಯವಿಟ್ಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತಹ ಯೋಗ ಭಾಗ್ಯ ಈ ಜಾತಕದಲ್ಲಿ ಖಂಡಿತ ಉಂಟಮ್ಮ ತುಂಬ ನೋಡಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಈ ಜಾತಕ ಈ ಸಮ್ಮ ಬೆಟರ್ ತುಂಬಾ ಫೇವರೇಬಲ್ ಪರವಾಗಿಲ್ಲ ಬಾಕಿ ವಿಚಾರ ನಾನು ಹೇಳ್ತಾ ಇಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಪರವಾಗಿ ಅದರಲ್ಲಿ ಕೂಡ ಅವ್ನಿಗೆ ಈಗ ಚಂದ್ರ ದಶನೇ ನಡೀತಾ ಉಂಟು ಅಂತಾದಾಗ ಅದು ಕೂಡ ಅವನಿಗೆ ಬಹಳ ಫೇವರೇಬಲ್ ಆಗುತ್ತೆ ಇನ್ನೂ ಕದಿ ಏನ್ ಮಾಡಬಹುದು ಅಂದ್ರೆ ಇಲ್ಲೊಂದ್ ಕಡೆ ಶುಕ್ರ ಡಿಸ್ಟರ್ಬೆನ್ಸ್ ಮಾಡ್ತಾ ಅಂದಾಗ ಸ್ವಲ್ಪ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನ ಇವನ ಕೈಯಿಂದ ದೇವ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಬನ್ನಿ ಆ ಪ್ರತಿ ಒಂದು ಆರು ಶುಕ್ರವಾರಗಳ ಆರು ಶುಕ್ರವಾರ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತಮ್ಮ ಅಷ್ಟು ರೈಟಾ ರೈಟ್ ಪ್ರಯತ್ನ ಮಾಡಿಮ್ಮ ಓಕೆ ಸರಿ ಓಕೆ ಒಳ್ಳೇದಾಗ್ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯ್ತು ಈಗ ಮೀನ ಲಗ್ನ ಮತ್ತು ಮೀನ ಮೀನರಾಶಿಯವರಿಗೆ ಯಾವ ರೀತಿಯ ಹೆಸರು ಅಥವಾ ಏನನ್ನ ಏನ್ ಪ್ರಿಕಾಷನ್ ಪಡ್ಕೊಳ್ಬೇಕು ಅದ್ರ ಬಗ್ಗೆ ಸಾಧಾರಣ ಮಟ್ಟಿಗೆ ವಿವರಣೆ ಕೊಟ್ಟಿದ್ದೇನೆ ಅಲ್ವಾ ಜಾತಕ ಅಂದ್ರೆ ಬಹಳ ಡೆಪ್ತ್ ಲೆವೆಲ್ ಅಲ್ಲಿ ಅದರಲ್ಲಿ ಬಹಳಷ್ಟು ಕಾಂಬಿನೇಷನ್ಸ್ ಎಲ್ಲ ಇರ್ತದೆ ಆ ಕಾಂಬಿನೇಷನ್ ಹೇಗೆಪ್ಪ ಕೆಲಸ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಇರ್ತೀನಿ ನಿಮಗೆ ನಿಮ್ಮ ನಿಮ್ಮ ಜಾತಕ ನಿಮ್ಗೆ ಏನೋ ಗೊತ್ತಿದ್ರೆ ಜಾತಕ ತೆರೆದು ನೋಡಿ ಅಂತ ಹೇಳ್ತೇನೆ ನಾನು ಹೇಳುವ ವಿಚಾರಗಳು ಇರುತ್ತಾ ಇಲ್ವಾ ಅಂತ ಯಾವುದೇ ಲಗ್ನ ಇರಲಿ ನಿಮ್ದು ಯಾವುದೇ ರಾಶಿ ಇರಲಿ ನಿಮ್ಮ ಜಾತಕ ತೆಗೆದು ನೋಡಿ ಜಾತಕದಲ್ಲಿ ಎಂಚ್ಕೊಳ್ಳಿ ಎಲ್ಲೊಂದ್ ಕಡೆ ರಾಹು ಮತ್ತೆ Okay. ಚಂದ್ರನ ಕಾಂಬಿನೇಷನ್ ಉಂಟು ಯಾವುದೇ ಭಾವದಲ್ಲಿ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಉಂಟು ಅಂತ ಇಟ್ಕೊಳ್ಳಿ ನಾನು ಹೇಳ್ತೀನಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಇದ್ದಾಗ ಇದೇನು ಮಾಡುತ್ತೆ ನಿಮಗೆ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ನಿಮಗೆ ಡಿಸ್ಪ್ಯೂಟನ್ನು ಕ್ರಿಯೇಟ್ ಮಾಡಬಲ್ಲದು ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲದು ಅಥವಾ ಅಲ್ಲಿ ಅಲ್ಲೊಂದು ಕಡೆ ನೀವು ಬ್ಯಾಂಕಲ್ಲಿ ಲೋನ್ ತೆಗೆದುಕೊಂಡಿರ್ದಿರಾ ಆ ಲೋನ್ ಮುಖಾಂತರ ಸಮಸ್ಯೆ ಆಗ್ಬೋದು ಬ್ಯಾಂಕಿನವರನ್ನು ಬ್ಯಾಂಕಿನವರು ನಿಮ್ಮ ಮನೆಯನ್ನೇ ಕಬ್ಜಾ ಮಾಡ್ಬೋದು ಅಥವಾ ನಿಮ್ಮ ಮನೆಯ ಮೇಲೇ ಯಾರೋ ಯಾರೋ ಅದನ್ನು ಸಹಿಸ್ಲಿಕ್ಕಾಗದೆ ಅಥವಾ ಅವರಿಗೆ ಬೇಕಾದ ಹಾಗೆ ಕೋರ್ಟ್ ಕಚೇರಿಗೆ ಅದನ್ನು ಹಾಕಿರ್ಬೋದು ನಿಮ್ಮ ಸಂಬಂಧಿಕರು ಇದರ ಮುಖಾಂತರ ಕೆಲವೊಮ್ಮೆ ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕೆ ಕೆಲವೊಮ್ಮೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಕೆಲವೊಮ್ಮೆ ಇಂತಹ ಸಮಸ್ಯೆಗಳನ್ನ ನೀವು ಬಹಳಷ್ಟು ಅನುಭವಿಸಬೇಕಾದಂತಹ ಅನಿವಾರ್ಯ ಇರ್ತದೆ ರಾಹು ಮತ್ತೆ ಚಂದ್ರನ ಕಾಂಬಿನೇಷನ್ ಜಾತಕದಲ್ಲಿ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಪ್ರಾಬ್ಲಮೆಟಿಕ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಡಿಸ್ಪ್ಯೂಟ್ ಇರ್ತದೆ ಕೋರ್ಟ್ ಕಚೇರಿಗೆ ಹೋಗ್ಬೋದು ಬ್ಯಾಂಕಿನವರು ಬಂದು ಕೂಡ ಲಾಕ್ ಮಾಡಬಹುದು ಅಂತ ಪರಿಸ್ಥಿತಿ ಅಲ್ಲ ಸರ್ ಯಾವುದಿಲ್ಲ ಇಲ್ಲ ಸರ್ ನಂಗೆ ಎಲ್ಲ ಚೆನ್ನಾಗಿ ನಡೆದ ಖಂಡಿತ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ತಾಯಿ ಮತ್ತೆ ತಂದೆಗೇ ಡಿಸ್ಪ್ಯೂಟ್ ಆಗುತ್ತೆ ತಾಯಿ ತಂದೆನೆ ಬೇರೆ ಬೇರೆ ಆಗ್ತಾರೆ ಕ್ರಿಯೇಟ್ ಆಗುತ್ತೆ ಯಾವಾಗ ರಾಹು ಮತ್ತೆ ಚಂದ್ರನ ಒಂದು ಕಾಂಬಿನೇಷನ್ ಅಲ್ಲಿ ಇದ್ದಾಗ ಬಹಳ ಜಾಗೃತರಾಗಿ ಈ ಈ ಪರಿಸ್ಥಿತಿ ಇದ್ದಾಗ ಏನ್ ಮಾಡಬೇಕು ನಿಮ್ಗೆ ಈ ಪರಿಸ್ಥಿತಿ ಇದ್ದಾಗ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಲೇಬಾರದು ಅದಕ್ಕೋಸ್ಕರ ಏನ್ ಮಾಡಬೇಕು ಯಾರಿಗೂ ಜಾಮೀನು ಕೊಡ್ಲಿಕ್ಕೆ ಹೋಗ್ಬೇಡಿ ಅಥವಾ ನಿಮ್ಮ ಮನೆಯನ್ನ ಅಡವಿಟ್ಟು ಸಾಲ ಪಡಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಅನೇಕ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಎಲ್ಲೇ ಜಾಗ ಖರೀದಿ ಮಾಡಿದ್ರು ನಾಗದೋಷಕ್ಕೆ ಒಳಗಾದಂತ ಜಾಗ ಮತ್ತೆ ಆ ಜಾಗದಲ್ಲಿ ಅದು ಒಟ್ಟಾರೆ ಆಗಿರುವಂತಹ ಜಾಗ ಇರ್ರೆಗ್ಯುಲರ್ ಶೇಪ್ ಇರುವಂತಹ ಜಾಗದಲ್ಲಿ ನೀನೆ ಮನೆ ಮಾಡ್ತೀರಾ ಅಥವಾ ಜಾಗ ಪಡ್ಕೊಳ್ತೀರಾ ಆ ನಂತರ ಅಲ್ಲಿ ನೈಋತ್ಯದ ಭಾಗ ಏನು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟೋಗಿರ್ತದೆ ಅಂತ ಅಂತಹ ಜಾಗವನ್ನು ಪಡ್ಕೊಳ್ತೀರಾ ನಾಗದೋಷ ಜಾಗ ನೈಋತ್ಯ ಭಾಗ ಕೆಟ್ಟದಿರುವ ಜಾಗ ಇರೆಗ್ಯುಲರ್ ಶೇಪ್ ಇರುವಂಥ ಜಾಗ ನಿಮ್ಮ ಪಾಲಿಗೆ ಬರುತ್ತೆ ಹಾಗೆ ನೀವೇನು ಮಾಡಬೇಕಾಗುತ್ತೆ ಅದನ್ನು ಒಂದು ಒಳ್ಳೆ ವಾಸ್ತುಜ್ಞರಿಗೆ ಕರ್ಕೊಂಡು ಬಂದು ಅದನ್ನು ಪರಿಶೀಲನೆಗೊಳಪಡಿಸಿ ನಂತರ ಮನೆ ಕಟ್ಟುವಂತಹ ಒಂದು ಕ್ರಿಯೆಯನ್ನು ನೀವು ಆರಂಭಿಸಿದರೆ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗದೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದು ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಉಂಟು ಈ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಒಂದಂತೂ ನೆನಪಿಟ್ಕೊಳ್ಳಿ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ತುಂಬ ಸುಲಭ ಅಲ್ಲ ಯಾಕಂದ್ರೆ ನಿಮ್ಮ ತಾಯಿಯಿಂದಲೇ ಎಲ್ಲ ದೂರ ಹೋಗಿರ್ತಾರೆ ಅಲ್ವಾ ಈಗ ತಂದೆಯೇ ಇರ್ಬೋದು ತಾಯಿಯಿಂದ ದೂರ ಹೋಗಿರ್ತಾರೆ ತಂದೆ ರೈಟ್ ಓಕೆ ನಾವು ಟೈಮ್ ಮಾಡಿ ನೋಡಿ ಹೌದಾ ಅಲ್ವ ಒಂದಿಲ್ಲ ಒಂದೇ ಮನೇಲಿ ಇದ್ದಾರೆ ಮನಸ್ತಾಪ ಉಂಟಾಗಿರ್ತದೆ ತಾಯಿ ಕಡೆ ತಂದೆ ಒಂದು ಕಡೆ ಇರ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ರಾಹು ಮತ್ತು ಚಂದ್ರನ ಕಾಂಬಿನೇಷನ್ ಬಂದಾಗ ತಾಯಿ ವಿಶೇಷ ರೀತಿಯಲ್ಲಿ ಟೆನ್ಷನ್ ಅನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಅಂತ ಉಂಟು ಆನಂತರ ಭೂಮಿ ವಿಚಾರ ಮನೆ ವಿಚಾರ ಎಲ್ಲವೂ ಕೂಡ ತೊಂದರೆಗೊಳಗಾಗುವಂಥದ್ದು ಆನಂತರ ಆ ಕಾಂಬಿನೇಷನ್ ಯಾವ ಯಾವ ಭಾವದಲ್ಲಿ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟದ ಬೇರೆ ಬೇರೆ ರಿಸಲ್ಟ್ ಬರುತ್ತೆ ಬಟ್ ನಾನು ಹೇಳಿದ ಪ್ರಿಕಾಷನ್ ಇಷ್ಟಂತೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಬೇರೆ ಕಾಂಬಿನೇಷನ್ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಜಾತಕ ಪರ್ಫೆಕ್ಟ್ ಆಗಿ ಉಂಟಾ ಇಲ್ವಾ

ಟೋಟಲಿ ಅದ್ಭುತವಾಗಿರ್ತಕ್ಕಂತ ಮಾತುಗಳು ಅದ್ಭುತವಾಗಿರ್ತಕ್ಕಂತ ಒಂದು ಇದನ್ನ ಹೇಳ್ತೀರಿ ಕುರಿಗಳು ವೆರಿ ಗುಡ್ ಸರಿ ಧನ್ಯವಾದಗಳು ಸರ್ ತಾವು ಯಾರು ಕಾರ್ಯ ಮಾಡ್ತಿದ್ದೀರಿ ಸರ್ ಎಲ್ಲಿಂದ ಗುರುಗಳನ್ನ ಹೆಸನಾಥ್ ಓಕೆ ಕಡೂರಿಂದ ಮಾತಾಡ್ತೀನಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇರ್ತೀರಿ ಹಾಗೆ ರೈಟ್ ಹೌದು ಹೌದು ಗುರುಗಳೇ ಯೂಟ್ಯೂಬ್ ಅಲ್ಲಿ ಬಹುತೇಕ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಬಹುತೇಕ ಎಲ್ಲ ವಿಡಿಯೋಸ್ ನೋಡಿದೀನಿ ಗುರುಗಳೇ ವಾ ವೆರಿ ಗುಡ್ ವೆರಿ ಗುಡ್ ನಲ್ಲಿ ನೋಡ್ಲಿಕ್ಕೆ ನಂಗೆ ಟೈಮ್ ಸೆಟ್ ಆಗೋದಿಲ್ಲ ಗುರುಗಳೇ ಸರಿ ಸರಿ ಯೂಟ್ಯೂಬ್ ಇಂದಂತೂ ಬಹುತೇಕ ಎಲ್ಲ ವಿಡಿಯೋಸ್ ಅನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಗುರುಗಳೇ ನನಗೆ ನೈಋತ್ಯದಲ್ಲಿ ಅಡುಗೆ ಮನೆ ಮತ್ತು ಬಾತ್ರೂಮ್ ಇದೆ ಗುರುಗಳೇ ಟಾಯ್ಲೆಟ್ ಬಾತ್ರೂಮ್ ಇದೆ ನೈಋತ್ಯದಲ್ಲಿ ಆ ವಿಚಾರವಾಗಿ ಕೇಳ್ಬೇಕಿತ್ತು ನೈಋತ್ಯ ಅಡುಗೆ ಒಗ್ಗರಣೆ ಇರೋದಾದ್ರೆ ಅಲ್ಲಿ ಫ್ಲೇಮ್ ಏನು ಬರುತ್ತೆ ಸರ್ ಆ ಫ್ಲೇಮ್ ನ ಕೆಳಗಡೆ ಒಂದು ಯೆಲ್ಲೋ ಕಲರ್ ಸ್ಟೋನ್ ಅನ್ನ ಪ್ಲೇಸ್ ಮಾಡಿ ಸರ್ ರೈಟ್ ಅದೊಂದು ಮಾಡಿ ಮತ್ತೆ ನೈಋತ್ಯ ಭಾಗದಲ್ಲಿ ಏನು ನಿಮ್ಗೆ ಟಾಯ್ಲೆಟ್ ಬಾತ್ರೂಮ್ ಬಂದಿದೆ ಅಂತ ಹೇಳ್ತೀರಿ ಸೊ ಅದಕ್ಕೆ ಪರಿಹಾರ ಹೌದು ಅದು ಪರಿಹಾರ ತುಂಬಾ ಸುಲಭ ಅಲ್ಲ ಸರ್ ಬಟ್ ಸ್ವಲ್ಪ ಯೆಲ್ಲೋ ಕಲರ್ ನ ಅನ್ನ ಹಚ್ಚಿ ನೋಡಿಬೇಕಾದ್ರೆ ಎಲ್ಲಿ ಟಾಯ್ಲೆಟ್ ಉಂಟು ಅದ್ರ ಕೆಳಗಡೆ ಯೆಲ್ಲೋ ಕಲರ್ ಟೇಪ್ ಅಥವಾ ಎಲ್ಲೋ ಕಲರ್ ಪೇಂಟ್ ಅನ್ನ ಕಾಂಬೋಂಡ್ ನ ಸುತ್ತ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ಸೊ ಈ ಎರಡು ಈ ಎರಡು ಹೌದು ಕಾಮೌಂಡ್ ನ ಕೆಳಗಡೆ ಓಕೆನಾ ಈ ಎರಡು ಅನ್ನ ಮಾಡ್ಕೊಳ್ಳಿ ಸದ್ಯದ ಮಟ್ಟಿಗೆ ಮತ್ತೆ ಏನಾಗುತ್ತೋ ನೋಡೋಣ ಸರ್ ರೈಟ್ ಓಕೆನಾ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಯಾಕಂದ್ರೆ ತುಂಬಾನೇ ಹಂಬಲ್ ಉಂಟು ಯಾಕೋ ಹೋಗ್ಬೇಕಿಲ್ಲ ಅಂದ್ರೆ ಮನೆಯಲ್ಲಿ रिलेशनशिप ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸರ್ ತುಂಬಾ ಸುಲಭ ಅಲ್ಲ ಬರೇ ಮನೆಯಲ್ಲಿ ಜಗಳಗಳು ರಿલેશનಶಿಪ್ ಪ್ರಾಬ್ಲಮ್ ಒಬರಿಗೊಬರಿಗೆ ಆಗೋದಿಲ್ಲ ಅಥವಾ ಮದುವೆ ಮಾಡ್ಲಿಕ್ಕೆ ಇದ್ರೆ ಮದುವೆಲಿ ดิಸ್ಟರ್ಬೆನ್ಸ್ ಆಗೋಂತ ಸಾತಿ ಜಾಸ್ತಿ ಬಟ್ ಇದನ್ನ ನೀವು ಮಾಡಿದಾಗ ನಾನು ಹೇಳಿದ ಈ ರೆಮಿಡೀಸ್ ಅನ್ನು ಮಾಡಿದಾಗ ಮೇಬಿ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುತ್ತೆ ಯೋಗ ಭಾಗ ನಿಮ್ಮ ಪಳಿಗೆ ಕ್ರಿಯೇಟ್ ಆಗುತ್ತೆ ಸರ್ ಸದ್ಯಕ್ಕೆ ಅದನ್ನ ಮಾಡ್ಕೊಳ್ಳಿ ವಿಷ್ಟನಾಥ್ ಅವರೇ ಓಕೆನಾ ಆಯ್ತು ಗುರುಗಳೇ ಆಯ್ತು ಗುರುಗಳೇ ಎಸ್ 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 ಒಳ್ಳೆದಾಗ್ಲಿ ಸರ್ ಹೋಗ್ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ವಿಡಿಯೋಸ್ ಬಗ್ಗೆ ಮಾತಾಡಿದಕ್ಕೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಸರ್ ರೈಟ್ ಆಯ್ತು ಕಲ್ಸ್ತಾ ಇರ್ತೀನಿ ಗುರುಗಳೇ ಇದು ವಿಡಿಯೋಸ್ ನೋಡಿ ನಿಮ್ಮ ನಿಮ್ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಈ ವಿಡಿಯೋಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಗಳು ಅದನ್ನ ಲಿಂಕ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಗುರುಗಳು ಸರಿ ಸರಿ ಅವರು ಕೂಡ ನೋಡ್ತಾ ಇರ್ತಾರೆ ಗೂಗಲ್ ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ತುಂಬಾ ಕಟಕುತವಾಗಿದೆ ಅಂತ ಹೇಳ್ತಾ ಇರ್ತಾರೆ ಸರಿ ಸರ್ ತುಂಬಾ ಧನ್ಯವಾದಗಳು ಸರ್ ರೈಟ್ ಸರ್ ಧನ್ಯವಾದಗಳು ಓಕೆ ತೋ ಯಾರಿಗಾದ್ರೂ ನನ್ನ ವೀಡಿಯೋಸ್ ನೋಡಬೇಕಾದ್ರೆ ಆರಾಧ್ಯ ಅಷ್ಟು ಅಂತ ಟೈಪ್ ಮಾಡಿ ಇದರಲ್ಲಿ ವಾ ಯೂಟ್ಯೂಬಲ್ಲಿ ಹೋಗಿ ಅದರಲ್ಲಿ ಒಂದಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೇನೆ ಲೈವ್ ವಿಡಿಯೋ ಅಲ್ಲಿ ಹೋಗಿದಾಗ ವೀಡಿಯೋಸ್ ಅಂತ ಇರ್ತದೆ ಮತ್ತು ಲೈವ್ ಅಂತ ಇರ್ತದೆ ಲೈವ್ಗೆ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ ಒಂದಷ್ಟು ವೀಡಿಯೋಸ್ ಬರುತ್ತೆ ನಿಮಗೆ ಲೈವ್ ಮಾಡಿದಂಥ ವೀಡಿಯೋಸ್ ಇರುತ್ತೆ ಅದರಲ್ಲಿ ಒಂದಷ್ಟು ಜಾನ್ಕಾರಿ ಇದೆ ಒಂದಷ್ಟು ವಿಷಯಗಳಿದೆ ಒಂದಷ್ಟು ವಿಚಾರದಾಗ ಮಾತಾಡಿದ್ದೇನೆ ಮೊನ್ನೆನೇ ನಾನು ಶನಿವಾರ ದಿವಸ ಧನಸ್ಥಾನದ ಬಗ್ಗೆ ವಿಶೇಷ ವಿವರಣೆಗಳನ್ನು ಕೊಟ್ಟಿದ್ದೇನೆ ಧನಸ್ಥಾನ ಅಂದರೆ ಹೇಗೆ ಕೆಲಸ ಮಾಡ್ತದೆ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ಹೇಳಿದ್ದೇನೆ ದಯವಿಟ್ಟು ಆ ವೀಡಿಯೋಸನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಓಕೆ ರೈಟ್ ಗೊತ್ತಾಗ್ತಾ ಅದು ಜ್ಯೋತಿಷ ಆಕಾಂಕ್ಷಿಗಳಿಗೆ ತುಂಬ ಒಳ್ಳೆ ರಿಸಲ್ಟ್ನ ಅದರ ಮುಖಾಂತರ ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂದರೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಬಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಅದು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಲಿಂಕ್ ಸಿಕ್ತಾ ಇಲ್ಲ ಅಂದಾಗ ನನ್ನ ನಂಬರ್ ಹೋಗ್ತಾ ಇರೋಲ್ಲ ಕೆಳಗಡೆಯಿಂದ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಓಕೆನಾ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಈ ನಂಬರ್ಗೆ ನೀವು ವಾಟ್ಸಪ್ ವಾಟ್ಸಪ್ ನಂಬರ್ದು ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಹಾಕಿ ಯೂಟ್ಯೂಬ್ ಲಿಂಕ್ ಅನ್ನ ಅಂತ ನಾನು ಕಳ್ಸಿಕೊಡ್ತೇನೆ ಅದರ ಮುಖಾಂತರದನ್ನ ನೋಡಿ ಎಂಜಾಯ್ ಮಾಡಿ ಓಕೆ ತುಂಬಾ ಚೆನ್ನಾಗಿದೆ ಓಕೆ ಗೊತ್ತಾಯ್ತು ಈಗ ರಾಹು ಮತ್ತೆ ಚಂದ್ರನ ಕಾಂಬಿನೇಷನ್ ಬಂದಾಗ ಏನಪ್ಪಾ ಆಗುತ್ತೆ ಈ ವಿಚಾರ ಗೊತ್ತಾಯ್ತಾರೆ ರೈಟ್ ಓಕೆನಾ ಅದೇ ರೀತಿ ಎನ್ಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಬಂತು ಓಕೆ ಈಗ ಏನಾಗುತ್ತೆ ನೋಡಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ ಯಾವುದೇ ಒಂದು ಭಾವದಲ್ಲಿದೆ ಸೊ ಯಾವ ರೀತಿ ರಿಸಲ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ ಅಲ್ವಾ ಶನಿ ಮತ್ತು ಕುಜನ ಕಾಂಬಿನೇಷನ್ ನೋಡಿ ಏನಾಗುತ್ತೆ ಈಗ ಈ ಜಾತಕ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಸ್ತ್ರೀಯರಿಗೆ ಸಂಬಂಧಪಟ್ಟ ಜಾತಕ ಸ್ತ್ರೀಯರ ಜಾತಕದಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ ಡೆಫಿನೆಟ್ ಆಗಿ ಹೇಳ್ತೀನಿ ನಿಮಗೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆನಾ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅಥವಾ ನಿಮ್ಮ ಪತಿ ಯಾರೋ ಕೋಪಿಸ್ತರ ಆಗಿರ್ತಾರೆ ನಿಮ್ಮನ್ನು ಯಾವಾಗಲೂ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಯಾವಾಗಲೂ ಔಟ್ ಬಸ್ಟ್ ಜಾಸ್ತಿ ಆಗಿರ್ತದೆ ತುಂಬಾ ಸಿಟ್ಟು ಮಾಡಿಕೊಳ್ಳುವಂಥ ಸ್ವಭಾವದವರಾಗಿರ್ತಾರೆ ಈ ಸಿ ಕ್ರಿಯೇಟ್ ಆಗುತ್ತೆ ಅದಷ್ಟೇ ಅಲ್ಲ ಆನಂತರ ಮೇಲ್ ಜಾತಕ ಫೀಮೇಲ್ ಜಾತಕ ಎರಡಕ್ಕೂ ಬೇರೆ ಅನ್ವಯ ವಿಚಾರ ಯಾವುದಂದ್ರೆ ನಿಮ್ಮ 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 ಭೂಮಿ ವಿಚಾರಗಳು ಸಮಸ್ಯೆಗಳಾಗ್ತವೆ ನಿಮ್ಮ ಒಡ ಹುಟ್ಟಿದವರು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಭೂಮಿ ವಿಚಾರ ಸಮಸ್ಯೆ ಒಡ ಹುಟ್ಟಿದವರು ಸಮಸ್ಯೆ ಅನುಭವಿಸ್ತಾರೆ ಮನೆ ಮಾಡ್ಲಿಕ್ಕೆ ಕೆಲವೊಂದು ಬಾರಿ ಆಗುದಿಲ್ಲ ಮನೆ ಮಾಡಿದ್ರು ಕೂಡ ಅದು ಸರಿಯಾದ ವೇ ಇರುವುದಿಲ್ಲ ಆ ಮನೆಯಲ್ಲಿ ಯಾವಾಗಲೂ ಜಗಳಗಳು ನಡೆಯುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿನೇ ಇರುತ್ತವೆ ಸೊ ಇದನ್ನ ಪರಿಗಣಿಸಬೇಕಾಗುತ್ತೆ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಬಂದಾಗಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಇದು ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಆಗ ನಿಮಗೆ ನಿಮ್ಮ ಗಂಡನ ಕಡೆಯಿಂದ ಅಂದ್ರೆ ಗಂಡನ ಕುಟುಂಬ ಇರಬಹುದು ಅಥವಾ ಗಂಡನ ಆಸ್ತಿ ಪಾಸ್ತಿ ಅಲ್ಲಿಂದ ಸಮೇತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅತ್ತೆಯ ಮುಖಾಂತರಂತೂ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ತು ಫೈಟಿಂಗ್ ಮಾಡ್ತಾ ಇರೋ ಅತ್ತೆಯ ಜೊತೆಗೆ ಅಥವಾ ಅತ್ತೆಯಿಂದ ದೂರ ಇರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತದೆ ತಪ್ಪಂತೂ ಖಂಡಿತ ಅಲ್ಲ ಅಂತ ಕೆಲವು ಕಾಂಬಿನೇಷನ್ಸ್ ಬಂದಾಗ ಕೆಲವೊಮ್ಮೆ ನಾವು ಅದನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಮ್ಮ ಅಂತೂ ಖಂಡಿತ ಉಂಟು ಏನು ಮಾಡೋಕ್ಕಾಗಲ್ಲ ಆ ರೀತಿಯಾದ ಕಾಂಬಿನೇಷನ್ ಕೆಲವೊಮ್ಮೆ ಆಲ್ರೆಡಿ ಕ್ರಿಯೇಟ್ ಆಗಿ ಅದಕ್ಕೋಸ್ಕರ ಅದನ್ನೆಲ್ಲ ಸರಿ ಮಾಡಬೇಕಾದ್ರೆ ಇರುವ ಂತಹ ಒಂದೇ ಒಂದು ಉಪಾಯ ಪೇಶನ್ಸ್ ಅನ್ನು ಬೆಳೆಸಿಕೊಳ್ಳುದು ಒಂದಷ್ಟು ಮೆಡಿಟೇಷನ್ ಮಾಡುದು ಗುರುವಿಗೆ ಸರೆಂಡರ್ ಆಗುದು ಗುರುವಿನ ಮಾತನ್ನ ಕೇಳಿಸಿಕೊಳ್ಳುದು ಇದರ ಮುಖಾಂತರ ಏನಾಗುತ್ತೆ ಅಲ್ಲಿ ಬರ್ತಕ್ಕಂಥ ಬ್ಯಾಡ್ ಕಾಂಬಿನೇಷನ್ಸ್ ಏನುಂಟು ಅದು ನಿವಾರಣೆ ಸ್ಟಾರ್ಟ್ ಆಗಿದೆ ಇಲ್ಲಾಂದ್ರೆ ನಿಮಗೆ ಮನೆ ಮಾಡಿದ್ರು ಡಿಲೇ ಮಾಡಿಯೇ ಮಾಡುತ್ತಲ್ಲ ಮನೆ ಮಾಡ್ಲಿಕ್ಕೆ ಅಂತೂ ಬಿಡುವುದಿಲ್ಲ ನಿಮ್ಮನ್ನ ಜಾಗ ಖರೀದಿ ಮಾಡಿ ಬಿಡುವುದಿಲ್ಲ ನಿಮ್ಮನ್ನ ಏನಾದರೂ ಒಟ್ಟು ಮಾಡಬೇಕಪ್ಪ ಏನಾದ್ರು ಅದಂತೂ ಅಂತೂ ಬಿಡುವುದಿಲ್ಲ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಶನಿ ಮತ್ತು ಕುಜನ ಕಾಂಬಿನೇಷನ್ ಏನಿದೆ ಅದು ವಿಶೇಷ ಅಂಗಾರಕ ದೋಷ ಅಂತ ಕರೆಯುತ್ತೆ ಅಂಗಾರಕಂದ್ರೆ ಒಂಥರ ಬಡ್ಕಾವ್ ಅಗ್ನಿ ರೈಟ್ ಬಡ್ಕಾವ್ ಅಂದ್ರೆ ಒಂಥರ ಔಟ್ ಬಸ್ ಔಟ್ಬಸ್ಟ್ ಔಟ್ ಬಸ್ಟ್ ನೋಡಿ ಅಲ್ಲಿ ಏನಾಗುತ್ತೆ ಮತ್ತೆ ಈಗ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಎಲ್ಲೊಂದ್ ಕಡೆ ನಾಲ್ಕನೇ ಮನೆಯಲ್ಲಿ ಕಾಂಬಿನೇಷನ್ ಉಂಟು ಅಂತ ಇಟ್ಕೊಳ್ಳಿ ಶನಿ ಮತ್ತೆ ಕುಜನ ಕಾಂಬಿನೇಷನ್ ನಾಲ್ಕನೇ ಮನೆಯಲ್ಲಿ ಫೋರ್ತ್ ಹೌಸ್ ಅಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ಅವಾಗ ಏನಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಎಲ್ಲೊಂದ್ ಕಡೆ ಮನೆ ಮಾಡಬೇಕು ಮನೆ ಚೇಂಜ್ ಮಾಡಬೇಕು ಅಥವಾ ತಾಯಿ ವಿಚಾರ ಬಂತು ಅಲ್ಲೇ ಏನಾಗುತ್ತೆ ನಿಮ್ಗೆ ಅಗ್ನಿ ಸ್ಟಾರ್ಟ್ ಆಗುತ್ತೆ ರೈಟಾ ತಾಯಿ ವಿಚಾರ ಮಾತಾಡಿದ್ರೇ ಶುರುವಾಯಿತು ಬಡ್ಕಾವು ಸ್ಟಾರ್ಟ್ ಆಯಿತು ಅಲ್ವಾ ಒಂದಷ್ಟು ಅಗ್ನಿಯ ಪ್ರಕೋಪ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೋಪಿಸ್ತಾರಾಗಿಡ್ತೀರ ಮನೆ ವಿಚಾರ ಭೂಮಿ ವಿಚಾರ ಅದೆಲ್ಲವೂ ಕೂಡ ಕೋಪಿಸ್ತಾರೆ ಮಾ ಅದು ಮಾತಾಡಿದ್ರೇ ಸಾಕು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಮಾತಾಡಿದ್ರೆ ಸಾಕು ನಿನಗೆ ಅದೇ ಬೇಕು ನಿನಗೆ ಹೀಗೆ ಬೇಕು ನೀನು ಹಾಗೆ ನೀನು ಸರಿ ಇಲ್ಲ ಅದನ್ನೇ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಶನಿ ಮತ್ತು ಕುಜನ ಕಾಂಬಿನೇಷನ್ ಫೋರ್ತ್ ಹೌಸಲ್ಲಿ ಬಂದಾಗ ಟ್ರೈ ಮಾಡಿ ನೋಡಿ ಹೌದಾ ಅಲ್ಲ ಅಂತ ಆಗಲಿ ಸ್ಟಾರ್ಟ್ ಅದೇ ಅದೇ ಕಾಂಬಿನೇಷನ್ ಸೆವೆಂತ್ ಹೌಸಲ್ಲಿ ಬಂತು ಈಗ ಏನಾಯಿತು ಹೇಗೆ ಮದುವೆ ಆಗ್ತೀರಾ ಹಾಗೇನೆ ಜಗಳ ಸ್ಟಾರ್ಟ್ ಆಯ್ತು ಈಗ ಆನಂತರ ನಿಮ್ಮ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅದೇ ಕಾಂಬಿನೇಷನ್ ಹತ್ತನೇ ಮನೆಯಲ್ಲಿ ಬಂದು ಈಗ ಏನಾಗುತ್ತೆ ನಿಮಗೆ ಯಾವಾಗೆಲ್ಲ ಕೆಲಸಕ್ಕೆ ಹೋಗ್ತೀರಾ ಅಲ್ಲಿ ನಿಮಗೆ ಮನಸೇ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ ಕೆಲವೊಂದು ಬಾರಿ ಮನಸ್ಸೇ ಬರೋದು ಬಟ್ ಅಂತ ಕೆಲಸ ಇದ್ದಾಗ ಓಕೆ ಈಗ ಶನಿ ಯಾವ ಕುಜನ ಕೆಲಸ ವರ್ಕ್ ಆಗುತ್ತೆ ಆ ವರ್ಕ್ ಆಗುತ್ತೆ ಆನಂತರ ಕಂಪ್ಯೂಟರೈಸ್ಡ್ ವರ್ಕ್ ಆಗುತ್ತೆ ಟೆಕ್ನಿಕಲಿ ವರ್ಕ್ ಆಗುತ್ತೆ ಆನಂತರ ಅನಂತರ ವಿಶೇಷ ವಿಶೇಷವಾಗಿ ಕೆ ಇ ಬಿಯಲ್ಲಿ ಕೆಲಸ ಮಾಡೋದು ಕರೆಂಟ್ಗೆ ಸಂಬಂಧ ಕೆಲಸ ಮಾಡೋದು ಅದೆಲ್ಲ ವರ್ಕ್ ಆಗುತ್ತೆ ಪರವಾಗಿಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋದು ಆದರೂ ಕೂಡ ಸಮಾಧಾನ ಅಂತ ಇರುವುದಿಲ್ಲ ಭೂಮಿ ವಿಚಾರ ಮನೆ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಒಳಗಾಗಿರುತ್ತೆ ನಾನು ಹೇಳ್ತೀನಿ ನಿಮಗೆ ಶನಿ ಮತ್ತು ಕುಜನ ಕಾಂಬಿನೇಷನ್ ಬಂತು ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮನೆಯ ದಕ್ಷಿಣದ ಭಾಗ ಪ್ರಾಬ್ಲಮ್ ಒಳಗಾಗಿರ್ತದೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣ ಕೂಡ ಮಂಗಳ ಕಾರ್ಯ ಆಗಲಿಕ್ಕೆ ಬಿಡುವುದಿಲ್ಲ ಸಮಸ್ಯೆ ಕ್ರಿಯೇಟ್ ಆಯಿತು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾತೋ ಪ್ರೆಷರ್ ಯಾತೋ ಶುಗರ್ ನಿಮ್ಮನ್ನು ಲಾಂಗ್ ಸಮಯದವರೆಗೆ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರೋದು ಇದು ಶನಿ ಮತ್ತು ಕುಜನ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತೆ ಇದು ವರ್ಕ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಕಾಂಬಿನೇಷನ್ಸ್ ಅಷ್ಟು ಸುಲಭ ಅಲ್ಲ ಏನು ಕಾಂಬಿನೇಷನ್ ಇದೆ ಆದಷ್ಟು ನಿಭಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಅದಕ್ಕೆ ನೀವು ಪರ್ಸೆಂಟ್ ಅನುಭವಿಸಿ ಅನುಭವಿಸಿ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆನಂದ್ರೆ ಹೇಳ್ಕೊಳ್ಳಿ ಕೆಲವೊಮ್ಮೆ ಜಾತದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ ಕಡೆ ಸೂರ್ಯ ಮತ್ತೆ ರಾಹುವಿನ ಕಾಂಬಿನೇಷನ್ ಬರುತ್ತೆ ಆಕ್ಚುಲಿ ಸೂರ್ಯ ಮತ್ತೆ ರಾಹುವಿನ ಕಾಂಬಿನೇಷನ್ ಅಂತಹ ಪ್ರಾಬ್ಲಮೆಟಿಕ್ ಅಂತ ಅಲ್ಲ ಅಲ್ಲೇನಾಗುತ್ತೆ ಏನಾಗುತ್ತೆ ಸೂರ್ಯನಿಸಲ್ಟ್ ರಾಹು ಕೊಟ್ಟು ಬಿಡ್ತಾನೆ ನೆನಪಿಟ್ಕೊಳ್ಳಿ ಸೂರ್ಯ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂತ ಅಂದಾಗ ನಿಮ್ಮ ನಿಮ್ಮ ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗುತ್ತೆ ತುಂಬಾ ನೀವು ಪ್ರಯತ್ನ ಮಾಡಿ ಎಜುಕೇಷನನ್ನು ಮುಂದುವರಿಸಬೇಕಾಗುತ್ತೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇರ್ತದೆ ಅದರ ಜೊತೆಗೆ ಸ್ನೇಹಿತರಿಂದ ಮೋಸ ಹೋಗ್ತೀರಾ ಸ್ನೇಹಿತರು ಟೋಟಲಿ ಫ್ರಾಡ್ ಮಾಡಿಬಿಡ್ತಾರೆ ಮೋಸ ಮೋಸ ಹೋಗಿಬಿಡ್ತೀರಾ ಟೋ ಸ್ನೇಹಿತರು ನಿಮ್ಮನ್ನು ಎಲ್ಲೊಂದು ಕಡೆ ಇಮೋಷನ್ಸ್ಗೆ ಒಳಪಡಿಸಿನೇ ನಿಮ್ಮನ್ನು ಮೋಸಪಡಿಸುವಂತಹ ಸಾಧ್ಯತೆ ಇರ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಎಲ್ಲ ಪ್ರೀತಿ ಪ್ರೇಮ ಕೂಡ ನೆಲ ಹಿಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾತಾಳ ಹಿಡಿಯುತ್ತೆ ಯಾವುದೇ ಕಾಣಕ್ಕ ಪ್ರೀತಿ ಪ್ರೇಮ ಅಂತ ಹೇಳಿ ನೋಡಿ ಅದು ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ ಒಂದು ವೇಳೆ ರಾಹು ಮತ್ತು ಸೂರ್ಯನ ಕಾಂಬಿನೇಷನ್ ಇದೆ ಅಲ್ಲೆಲ್ಲೋ ಒಂದು ಕಡೆ ಗುರುವಿನ ಗುರುವಿನ ಒಂದು ದೃಷ್ಟಿ ಇದೆ ಅಂದಾಗ ಮೇ ಬಿ ನೀವು ಗೆಲ್ಬಹುದು ಅಂತ ಹೇಳ್ತೇನೆ ಅನ್ಯತೆ ಗೆಲ್ಲೋಕ್ಕೆ ಅದು ನಿಮಗೆ ಬಿಡುವುದಿಲ್ಲ ಅದು ಪರಿಸ್ಥಿತಿಯನ್ನು ಆ ರೀತಿ ವಿಷಮ ಪರಿಸ್ಥಿತಿಗೆ ಕರ್ಕೊಂಡು ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಯಾವಾಗ ಅದನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ತೀರಾ ಏನಾಗುತ್ತೆ ನಿಮಗೆ ಆ ಒಂದು ಪ್ರೀತಿ ಪ್ರೇಮ ಸ್ನೇಹಿತರು ವಿದ್ಯೆ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಸ್ಟಾರ್ಟ್ ಆಗುತ್ತೆ ಕ್ಲೆನ್ಸಿಂಗ್ ಹೇಗೆ ಮಾಡ್ಕೊಳ್ತೀರಾ ಅದಕ್ಕೆ ಇರುವಂಥ ಉಪಾಯ ಏನಂದರೆ ಒಂದೇದಾಗಿ ತಂದೆ ಜೊತೆ ರಿಲೇಷನ್ಶಿ ಅನ್ನು ಮೇಂಟೈನ್ ಯಾಕಂದ್ರೆ ನಿಮಗೆ ತಂದೆಯ ಸುಖ ಅಂತ ಸಿಗುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಮತ್ತು ಸೂರ್ಯನ ಕಾಂಬಿನೇಷನ್ ಎಲ್ಲೋ ಒಂದು ಕಡೆ ಕುಂಭರಾಶಿಯಲ್ಲಿ ಬಂತು ಅಂತ ಇಟ್ಕೊಳ್ಳೋಣ ಶನಿ ಮತ್ತು ಸೂರ್ಯನ ಕುಂಭ ಕುಂಭರಾಶಿಯಲ್ಲಿ ಟೋಟಲಿ ನಿಮ್ಮ ತಂದೆಯಿಂದ ನಿಮಗೆ ಏನು ಸುಖ ಸಿಗಬೇಕು ಅದು ಸಿಗುವುದಿಲ್ಲ ಅಥವಾ ತಂದೆ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಥವಾ ತಂದೆ ದೂರದಲ್ಲಿರ್ತಾರೆ ಅಥವಾ ಫಾರಿನ್ನಲ್ಲಿ ಇರ್ತಾರೆ ಅಥವಾ ನಿಮಗೆ ಅವರನ್ನ ನೋಡಲಿಕ್ಕೆ ಆಗಲ್ಲ ಅಥವಾ ಅವರಿಂದ ನಿಮಗೆ ಏನು ಸುಖ ಬೇಕೋ ಆ ಸುಖದಲ್ಲಿ ಟೋಟಲಿ ವ್ಯತ್ಯಯ ಉಂಟಾಯಿತು ಅದ್ರ ಜೊತೆಗೆ ಸೂರ್ಯನ ಕಾಂಬಿನೇಷನ್ ಸೂರ್ಯ ಮತ್ತು ರಾಹಿನ ಕಾಂಬಿನೇಷನ್ ಕುಂಭರಾಶಿಯಲ್ಲಿ ಬಂತು ಅಂತಾದಾಗ ಡೆಫಿನೆಟ್ ಆಗಿ ಹೇಳ್ತೀನಿ ನಿಮಗೆ ನಿಮ್ಮ ಆರೋಗ್ಯ ಸಮೇತ ಡಿಸ್ಪ್ಯೂಟ್ ಆಯ್ತಲ್ಲಿ ನಿಮ್ಮ ಸಮೇತ ತೊಂದರೆ ಕೇಳ್ ಆಯ್ತು ಏನು ಮಾಡೋಕ್ಕಾಗಲ್ಲ ನಿಮ್ಮ ಪ್ರೀತಿ ಪ್ರೇಮ ಇದೆಲ್ಲ ಕೂಡ ದೋಖ ಸಿಗುವಂತ ಸಾಧ್ಯ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಈ ಕಾಂಬಿನೇಷನ್ಸ್ ಅಂತ ಏನು ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುವಂತ ಅದೆಲ್ಲ ಒಂದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಏ ಈ ಕಾಂಬಿನೇಷನ್ ಇದೆಪ್ಪ ಇದಕ್ಕೆ ಇಂಥದ್ದೇ ಪರಿಹಾರ ಮಾಡ್ಕೊಂಡಾಗ ಅದು ವರ್ಕ್ ಆಗೋದಂತ ಗೊತ್ತಾದಾಗ ಅದು ಪರವಾಗಿ ತುಂಬಾ ಚೆನ್ನಾಗಿ ವರ್ಕ್ ಅಂತ ಹಾಗೆ ಆಗಿದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನಾಳೆ ಮಂಗಳವಾರ ಮನೆಯಲ್ಲಿ ಇರ್ತೀನಿ ಕಟ್ಪಾಡಿಯಲ್ಲಿ ಬಂದು ಜಾತಕವನ್ನು ತೋರಿಸಬಹುದು ಅಂತ ಹೇಳಿದ್ನ ಬಹಳಷ್ಟು ವಿಚಾರಗಳಿಗೆ ನಿಮ್ಮ ಮುಂದೆ ಇಡ್ಲಿಕ್ಕೆ ವಾಸ್ತು ವಿಚಾರ ಕೂಡ ಖಂಡಿತ ಮಾತಾಡ್ತೀನಿ ಈಗ ಸಮಯ ಮೀರ್ತಾನೆ ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಅಷ್ಟು ನೇರ ಪ್ರಸಾರದ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಎಲ್ಲರಿಗೂ ಸಲಾಂ ನಮಸ್ತೆ